ರಾಜಕೀಯ ಪಕ್ಷಗಳ ಲೋಕಾರ್ಪಣೆ ಮಾಡೋದಕ್ಕೆ ಮುಂಚೆ ಇದು ಒಂಥರ ಲೋಕಾರ್ಪಣೆ ಅವರ ಬಗ್ಗೆ ಸ್ವಲ್ಪ ಸಂಪೂರ್ಣ ವಿವರ ಕೊಡ್ತೀನಿ. ಅದಕ್ಕೂ ಮುಂಚೆ ಏನೇನಾಗಿದೆ ಅಂತ ಒಂದು ಸ್ವಲ್ಪ ವಿವರವಾಗಿ ಹೇಳ್ಬಿಡ್ತೀನಿ. ನಾವು ಒಂದು ವರ್ಷದಿಂದ ಪ್ರಜಾಕೀಯ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ರೆಸಾರ್ಟಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಅದಾದ್ಮೇಲೆ ಏನಾಯ್ತು ನಿಮಗೆ ಗೊತ್ತು, ಬೇರೆ ಯಾವುದೋ ಒಂದು ಪಕ್ಷದ ಜೊತೆ ಸೇರ್ಕೊಂಡ್ವಿ. ಏನಂದ್ರೆ ಸ್ವಲ್ಪ ಅವರು ನಾವು ಇದೇ ಕಾನ್ಸೆಪ್ಟ್ ಅನ್ಕೊಂಡ್ ಬಂದ್ರು, ಬಟ್ ನೋಡಿದ್ರೆ ಮತ್ತೆ ಅದನ್ನ ಬೇರೆ ದಾರಿ ಹೇಳ್ಕೊಂಡೈತೆ, ಸರಿ ಇಲ್ಲ ಅಂದ್ಬಿಟ್ಟು ನಾವು ವಾಪಸ್ ಬಂದ್ವಿ. ಟೈಮ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ನಾವು ಇನ್ನೊಂದು ಪಕ್ಷದ ಜೊತೆ ಸೇರ್ಬೇಕಾಗ್ಬಂತು. ಅದಾದ್ರ ಮೇಲೆ ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಆದ್ರೆ ಹೋದ್ಸತಿ ಎಲೆಕ್ಷನ್ ನಿಂತ್ಕೊಳಕಾಗಿಲ್ಲ, ಪರವಾಗಿಲ್ಲ, ಒಳ್ಳೇದೇ, ಯಾಕಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ದಾರೆ. ಸೊ ಈಗ ನಮ್ದೇ ಒಂದು ಪಕ್ಷ ರಿಜಿಸ್ಟರ್ ಮಾಡಿದೀವಿ, ಉತ್ತಮ ಪ್ರಜಾಕೀಯ ಪಕ್ಷ ಅಂತ. ಹೀಗಾಗಿ ಒಂದು ವರ್ಷದಿಂದ ಈ ಪ್ರಜಾಕೀಯ ಹೇಳಿ ನಾನು ಮತ್ತೆ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ, ನಾನು ಎಲ್ಲರಿಗೂ ಅದನ್ನು ಹೇಳಿದೀನಿ, ಕೆಲಸ ಮಾಡ್ಕೊಂಡು ಈ ಕೆಲಸ ಮಾಡಿ ಅಂತ. ತುಂಬಾ ಜನ ಇದಕ್ಕೋಸ್ಕರ ಸುಮಾರು ಒಂದು ವರ್ಷದಿಂದ ನಾನ್ ಪ್ರಜಾಕೀಯ ಅಂತೇಳಿ ನಾನ್ ಮರ್ತಿರ್ಬೋದು, ಇವ್ರು ಯಾರು ಮರ್ತಿಲ್ಲ, ಅದನ್ನು ಬೆಳೆಸ್ಕೊಂಡು ಇವ್ರು ಹೋಗ್ತಾ ಇದಾರೆ ಎಲ್ಲರೂ ಕೂಡ. ಅದರಲ್ಲಿ ತುಂಬಾ ಜನ ಇದ್ದಾರೆ, ಆಶಾ ಅವರಿದ್ದಾರೆ, ಛಾಯಾ ಅವರಿದ್ದಾರೆ, ನಮ್ಮ ವೆಂಕಟೇಶ್ ಅವರಿದ್ದಾರೆ, ತುಂಬಾ ಜನರ ಹೆಸರು ಬಗ್ಗೆ ಹೇಳ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಇದ್ದಾರೆ, ಮಾದೇಗೌಡ್ರು ಇದ್ದಾರೆ, ಚಂದ್ರೇಗೌಡ್ರು ಇದ್ದಾರೆ, ತುಂಬಾ ಜನ. ಎಷ್ಟು ಜನರ ಹೆಸರಲ್ಲಿ ನಾನು ನಮ್ಮ ಚನ್ನಗಿರಿ ಇವರು, ಚಂದ್ರಶೇಖರ್, ಅರುಣ್ ನಾರ್, ತುಂಬಾ ಜನ, ಸತ್ಯಪ್ರಕಾಶ್, ಮಂಜು, ನೈ ಮಂಜು, ಇನ್ನೂ ಬೇರೆ ಹೆಸರುಗಳಿಗೆ ಹೇಳ್ತಾ ಇದ್ರೆ ನಾನು ದಯವಿಟ್ಟು ಕ್ಷಮಿಸಿ ಅವರ ಹೆಸರಲ್ಲಿ. ಈ ತರ ಅವರುಗಳೇ ಅದನ್ನು ಕ್ಯಾರಿ ಆನ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ರು. ಎಲ್ಲರಿಗೂ ಧನ್ಯವಾದ. ಇದ್ರ ಜೊತೆಲಿ ನನ್ನ ಫ್ಯಾಮಿಲಿ ಕೂಡ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಸುಧೀಂದ್ರ, ನಮ್ಮ ನಾಗರಾಜ್ ಅವರು, ನಮ್ಮ ಜೊತೆ ಶ್ರೀರಾಮು, ಲೋಕಿ, ರಾಜಾರಾಮು, ನನ್ನ ಜೊತೆ ಅವರು ಅಂತ, ಅವನ ನಿತಿನ್, ಅವನ ಪ್ರಸನ್ನ, ಧನಂಜಯ, ಆಮೇಲೆ ತುಂಬಾ ಜನ ಇದೆ ನಮ್ಮ ಜೊತೆ, ದೊಡ್ಡ ಗ್ಯಾಂಗ್ ಇದೆ, ಅವರೆಲ್ಲ ಇದ್ರ ಜೊತೆಲಿ ನಿಸ್ವಾರ್ಥದಿಂದ ಇದ್ರ ಕೆಲಸ ಮಾಡ್ಕೊಂಡು ಇದ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ವಿನಯ್ ಇರ್ಬೋದು, ಧ್ವಜ ಮಾಡ್ಕೊಂಡ್ಬಿಡಪ್ಪ, ನೀನು ಇದ್ದಿ ಅವಾಗ ಬಂದು ಹೋಗ್ತೀಯ ಅಷ್ಟೇ, ನೀನು ಪರವಾಗಿಲ್ಲ. ಶುಭಾಕರ ಕೆಲವರಿದ್ದಾರೆ, ಮುರಳಿ, ಮುರಳಿ ಮೇವನ್ನು ಬಹಳ ಏನೋ ನಮ್ಗೆ ಅಡ್ವೈಸ್ ಮಾಡ್ತಾರೆ, ಡೈರೆಕ್ಟರ್ ರಾಮಮೂರ್ತಿ ಅವರು, ಸುರೇಶ್ ಕುಂದರ್ ಅವರು, ನವೀನ್ ಅವರು, ತುಂಬಾ ಜನ, ನಮ್ಮ ಜಗದೀಶ್ ಅವರು, ಪ್ರೇಮ್ ಅವರು, ಎಷ್ಟು ಜನ ಇದ್ದಾರೆ ಅಂದ್ರೆ 900 ವ್ಯಕ್ತಿಗಳು ಮರ್ತಾ ಬಿಡ್ತೀವಿ. ಅವ್ರು ಹೇಳ್ತಾ 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 ಬೇಡ, ಎಲ್ಲರನ್ನೂ ಸೇರಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಯು ಪಿ ಪಿ ಎಲ್ ಐ ಇರಬಾರ್ದು ಅಂತ ಹೇಳಿದ್ರೆ ಯಾರು ನನ್ನ ಹೆಸರಿಲ್ಲ, ನನ್ನ ಹೆಸರಿಲ್ಲ ಅಂತ ಐ ತರಬೇಡಿ, ಇಲ್ಲ ಐ ಇರಲ್ಲ. ಓಕೆ, ಈಗ ಈ ಪಕ್ಷ ಯಾವ ರೀತಿ ವರ್ಕ್ ಮಾಡ್ತೀನೋ ಒಂದು ಬ್ರೀಫ್ ಆಗಿ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿದ್ವಿ, ಅದನ್ನು ಹೇಳ್ತೀವಿ. ಆವಾಗ ಫುಲ್ ಕ್ಲಿಯರ್ ಆಗುತ್ತೆ ಇಲ್ಲಿ ಎಷ್ಟು ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನಾದ್ರೆ ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ ಕೇಳ್ಬೋದು. ಅಸಾಮಾನ್ಯ ಪ್ರಜಾಪ್ರಭುಗಳಿಗೆ ಸುಸ್ವಾಗತ. ಅಸಾಮಾನ್ಯ ಕ್ಯಾಪ್ಚರ್ ಇರುತ್ತೆ ಈ ಪ್ರಜಾಕೀಯ ವೇದಿಕೆ ನಿಮ್ಮದು, ಬನ್ನಿ ಸೇರಿ ಮುನ್ನಡೆಸಿ, ಇಲ್ಲ ನೀವು ಮಾಡ್ಬೇಕಿದು, ಅದು ಸತ್ಯ ಅಂತ ಪ್ರೂವ್ ಮಾಡ್ತಾನೆ ಹೋಗ್ತೀನಿ ನಾನು. ಎಲ್ಲರೂ ಅನ್ಕೊಳ್ಳಿ ಪೊಲಿಟಿಕಲ್ ಪಾರ್ಟಿ ಅನ್ಕೊಳ್ಳಿ ಇವರೆಲ್ಲ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಹೆಸರಿಗೆ ನಿಂದು ನಿಂದು ಅಂತಾರೆ ಅಂತ, ಬಟ್ ಇದು ಪರಿಪೂರ್ಣ ನಿಂದೆ ಆಗಿರುತ್ತೆ. ನೋಡ್ತಾ ಹೋಗಿ ನೋಡಿ, ವ್ಯಾಪಾರಿ ರಾಜಕೀಯದಿಂದ ಪಾರ್ಟಿ ಫ್ರೆಂಡ್ ತಂಡ ರಚನೆ, ಪರಸ್ಪರ ಕೆಸರಾಟ, ಹಣಬಲ, ಜಾತಿ ಬಲ, ತೋಳ್ ಬಲ, ಖ್ಯಾತಿ ಬಲ, ಇವ್ಯಾವುದೂ ಇಲ್ದೇನೆ ವೃತ್ತಿಪರ ಪ್ರಜಾಕೀಯರ ಕಡೆಗೆ ಬಿಸ್ನೆಸ್ ಅನ್ನ ಪಾಲಿಟಿಕ್ಸ್ ಬಿಸ್ನೆಸ್ ಆಗ್ತಾರೆ ಈ ಸಂದರ್ಭಗಳಲ್ಲಿ, ಅದನ್ನ ಪ್ರೊಫೆಷನಲಿಸಂ ತರಕೊಂಡು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಏನಂದ್ರೆ ಆರ್ಟ್ ಆಫ್ ಗವರ್ನೆನ್ಸ್, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಆಕಾಂಕ್ಷಿಗಳು ಮಾಡಿಕೊಳ್ಳಬೇಕಾದ ಪೂರ್ವ ಸಿದ್ಧತೆಗಳು, ಇಲ್ಲಿ ನಮ್ಮ ಜೊತೆ ಬಂದು ಸೇರ್ಬೇಕು ಅಂದ್ರೆ ಆಕಾಂಕ್ಷಿಗಳು, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಏನಂದ್ರೆ ಅಭ್ಯರ್ಥಿಗಳು ನೋಡೋದು ಏನಂದ್ರೆ ರೀಚಬಿಲಿಟಿ, ಹೋ ಇವ್ನು ನಿಲ್ಸಿದ್ರೆ ಗೆಲ್ತಾನ, ಇವನಿಗೆ ಜಾತಿ ಪವರ್ ಇದೆಯಾ, ಹಣದ ಪವರ್ ಇದೆಯಾ ಅಂತಲೇ ನೋಡ್ತಾರೆ. ಬಟ್ ನಾವು ಅದನ್ನು ಯಾವುದನ್ನು ನೋಡ್ತಾ ಇಲ್ಲ, ಹೆಂಗ್ ಗೆಲ್ತೀರಾ ಅಂತ ಕೇಳ್ಬೋದು. ನನ್ನ ಪ್ರಕಾರ ಹೆಂಗ್ ಹೇಳ್ತೀನಿ ಕೇಳಿ, ಇದಕ್ಕೆ ಮುಂಚೆ ಒಂದು ಸತ್ಯವಾಗಿಬಿಡ್ತೀನಿ, ಒಂದು ಗಾದೆ ಇದೆ, ಸುಳ್ಳು ಇವರೆಲ್ಲ ಸುತ್ತಕೊಂಡು ಬಂದ್ಬಿಡ್ತಾರೆ, ಸತ್ಯ ಮನೆ ಹೊರಗೆ ದಾಟಕ್ ಮುಂಚೆ, ಕರೆಕ್ಟ್ ಅಲ್ಲೇ, ಸತ್ಯ ಹೊಸದು ದಾಟಕ್ ಮುಂಚೆ ಸುಳ್ಳು ಊರೆಲ್ಲ ಸುತ್ತಕೊಂಡು ಬಂದಿತ್ತು, ಸುಳ್ಳು ಅಷ್ಟೊಂದು ಪವರ್ಫುಲ್ ಅಂತ. ಬಟ್ ಅದು ನಿಜವಾಗ್ಲೂ ಸುಳ್ಳದು, ಯಾಕೆ ಗೊತ್ತಾ, ಸುಳ್ಳು ಯಾಕೆ ಸುತ್ಕೊಂಡ್ ಬರುತ್ತೆ ಅಂದ್ರೆ ಸುಳ್ಳು ಇಟ್ಕೊಳ್ಳೋದು ಬಹಳ ಈಸಿ, ಜನಕ್ಕೆ ಮಜಾ ಕೊಟ್ಬಿಡುತ್ತೆ, ಡೈಲಿ ಟ್ರೈನ್ ಹಿಡ್ಕೊಂಡು ಬಂದ್ಬಿಡ್ತಾರೆ. ಸತ್ಯ ಹಿಡ್ಕೊಳ್ಳೋದು ಬಹಳ ಕಷ್ಟ, ಬಟ್ ಸತ್ಯನ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಅದು ವಿಶ್ವನೇ ತಿರುಗಿಸ್ಕೊಂಡು ಬಂದ್ಬಿಡುತ್ತೆ, ಅದು ಕರೆಕ್ಟಾ. ಬಟ್ ನಾವು ಸತ್ಯದಲ್ಲಿ ಸ್ವಲ್ಪ ಕಷ್ಟನೇ, ಪ್ರಯತ್ನ ಪಡ್ತಾನೆ ಇರ್ಬೇಕು. ನಾನು ಸತ್ಯದಲ್ಲಿ ಬಂದ್ಬಿಡಿದೀನಿ ಅಂತಲೇ ಹೇಳ್ತಾನೆ ಇದ್ದೀನಿ, ಪ್ರಯತ್ನ ಪಡ್ತಾನೆ ಇದ್ದೀನಿ, ನಾವೆಲ್ಲರೂ ಪ್ರಯತ್ನ ಪಡ್ತಾ ಇರ್ಬೇಕು. ಈಗ ನಮ್ಮನ್ನು ಬಂದು ಸೇರ್ಬೇಕು ಅಂದ್ರೆ, ಅಂದ್ರೆ ಇದಕ್ಕೆ ಸಪೋರ್ಟ್ ಆಗಿ ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ನಮ್ಮಲ್ಲಿ ಬಂದು ನಾನು ಮೇನ್ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಈ ತರ ಇರುತ್ತೆ. ನೋಡಿ, ಒಬ್ಬ ವಿಲೇಜ್ ಇಂದ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಬೇಕು ಅಂದ್ರೆ ಅವ್ರು ಇಡೀ ಕಂಪ್ಲೀಟ್ ನೋಡಿ, ಇಲ್ಲಿ ಹಾಸ್ಪಿಟಲ್, ರೋಡ್ಸ್, ಕೆರೆ, ಏನೇನಿದೆಯೋ, ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಪ್ರತಿಯೊಂದನ್ನು ವಿಷುವಲ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಆಮೇಲೆ
ಅದನ್ನೆಲ್ಲ ಇಟ್ಕೊಂಡು ಅವರ ಕಲ್ಪನೆ ಏನಿದೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಬೇರೆ ಈ ಪ್ಲಾನ್ ಇದೆ ಆಕಾಂಕ್ಷಿತನ ಕನಸಿನ ಒಂದು ಗ್ರಾಮದ ಯೋಜನೆ ಒಂದು ಪ್ಲಾನ್ ಮಾಡ್ಕೊಂಡು ಆ ಪ್ಲಾನ್ ಮಾಡಿದ್ರೆ ಇದು ಸಿಟಿಗೂ ಅನ್ವಯಿಸುತ್ತೆ, ಸಿಟಿನೂ ಕೂಡ ಇದ್ರ ವಾರ್ಡ್ ಅನ್ವಯಿಸುತ್ತೆ. ಅಂದ್ರೆ ಸ್ಮಾಲರ್ ಸ್ಕೇಲಿಂದ ಹೋಗ್ತಾ ಇದ್ದೀನಿ, ವಾರ್ಡ್ ಅಲ್ಲಿ ಇದ್ರ ಅವರು ಅನಲೈಸ್ ಮಾಡಿ ಅದಕ್ಕೊಂದು ಇದು ಮಾಡಿ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನ ವಿಲೇಜ್ ಅಲ್ಲಿ ಜನಗಳಿಗೆ ಡಿಸ್ಕಸ್ ಮಾಡಿ ಇದೆಲ್ಲ ವಿಡಿಯೋ ಮಾಡಬೇಕು. ಇದನ್ನು ವಿಡಿಯೋ ಮಾಡಿದ್ರೆ ನಮ್ಮ ಹತ್ರ ತರಬೇಕು. ಇದನ್ನು ವಿಡಿಯೋ ಮಾಡಿ ಸಿಟಿನ ಕೂಡ ಜನಗಳ ಜೊತೆ ಡಿಸ್ಕಸ್ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡು ಆಮೇಲೆ ಎಕ್ಸ್ಪರ್ಟ್ ಜೊತೆ ಕೂತ್ಕೊಂಡು ಒಂದು ಬಜೆಟ್ ಒಂದು ಟೈಮ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಫೈನಲ್ ಪ್ಲಾನ್ ಮಾಡಿಕೊಂಡು ಅದನ್ನ ನಮಗೆ www.prajakeeya.organization ಅಂತ ORG ಅಂತ ವೆಬ್ಸೈಟ್ ಒಂದೇ ಬಾರಿ ವೆಬ್ಸೈಟ್ ಮೂಲಕನೇ ಬರಬೇಕು. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಿರೋನ್ನ ಕೇಳ್ಕೊಂಡ್ರೆ ಹಿಂಗೆ ಮಾಡ್ಬೇಕು ನಾವು. ಯಾಕಂದ್ರೆ ಈಗಲೇ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟು ನಾಳೆ ಏನ್ ಮಾಡ್ತೀರಾ ನೀವು? ಹಂಗಾಗಲ್ಲ, ತಿಳ್ಕೊಳ್ಳೇಬೇಕು. ಆಮೇಲೆ ನಮ್ಗೆ ಎಲ್ಲ ನೋಡಿ ಇದೆಲ್ಲ ವಿವರಗಳನ್ನು ನಮಗೆ ಕಳಿಸ್ಬೇಕು. ಇದೇ ತರ ಪ್ರತಿಯೊಂದು MLA ಅವನು ಟೋಟಲ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕೃಷಿ ಇರ್ಬೋದು, ಮೂಲಭೂತ ವಿದ್ಯುತ್ ವಸತಿ ಎಲ್ಲದರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡಿಕೊಂಡು ಮತ್ತೆ ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಮತ್ತೆ ಅವರೊಂದು ಪಕ್ಕ ಫೈನಲ್ ಪ್ಲಾನ್ ಮಾಡಿ ನಮಗೆ ಕಳಿಸ್ಬೇಕು. ಆಮೇಲೆ MP ಏನು ಅಷ್ಟೇ, ಫುಲ್ ಡೀಟೇಲ್ಸ್ ಇದೆ ಅದು ಸಂವಿಧಾನದಲ್ಲಿ ಏನೇನಿದೆ, MP ಏನೋ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ರೋಲ್ಸ್ ಅನ್ನೋದೆಲ್ಲ ಇದೆ ಇದರಲ್ಲಿ. ಅದಾದ್ರ ಮೇಲೆ ಅದನ್ನು ನಮಗೆ ಕಳಿಸ್ಬೇಕು. ಮತ್ತೆ ಇದಾದ ಮೇಲೆ ನಾವು ಯೋಪಿಪಿಯಿಂದ ನಮ್ಮ ಒಂದಷ್ಟು ವಾಲಂಟಿಯರ್ ಕೆಲಸ ಮಾಡುವಂತ ತುಂಬಾ ಒಳ್ಳೆಯ ಸ್ಥಾನದಲ್ಲಿ ನಮ್ಮ ಜೊತೆಲಿದ್ದಾರೆ, ಅವ್ರ ಹೆಸರು ಹೇಳಂಗಿಲ್ಲ, ಅವ್ರ ಹೆಸರೇ ಬಿಡಿ ಅಂತಾರೆ, ಅದಕ್ಕೋಸ್ಕರ ಹೇಳೋಣ ನಾನು. ಅವರೆಲ್ಲ ಕೂತ್ಕೊಂಡು ಇದನ್ನ ಅನಲೈಸ್ ಮಾಡಿ ನಮ್ಮ ಜೊತೆನೇ ಕೂತ್ಕೊಂಡು ಅನಲೈಸ್ ಮಾಡಿ ಅವ್ರಿಗೆ ಯಾರು ಅದರಲ್ಲಿ ಬೆಸ್ಟ್ ಕಳಿಸಿದಾರೋ ಅಂತ ಒಂದು 3-4 ಅಭ್ಯರ್ಥಿಗಳನ್ನ ಆ ಥರ ಸೆಲೆಕ್ಟ್ ಮಾಡಿ ಅವ್ರಿಗೆ ನಾವು ಕಾಲ್ ಮಾಡ್ತೀವಿ. ಅವರಿಗೆ ಲಿಖಿತ ಪರೀಕ್ಷೆ ಇರುತ್ತೆ, ಓಕೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಅಲ್ಲಿ ಏನ್ ಪಾಸ್ ಮಾಡ್ತಾರೋ ಅದನ್ನ ಇಟ್ಕೊಂಡು ಅವ್ರು ಏನೇನು ಡಾಕ್ಯುಮೆಂಟ್ ಅಂದ್ರೆ ಅದೇ ಅವರಿಗೆ ಪ್ರಚಾರಕ್ಕಿರೋದು ಒಂದೇ ಒಂದು ದಾರಿ ಅಂದ್ರೆ ಇದೊಂದೇ ಅವರಿಗೆ, ಓಕೆನಾ? ಬೇರೆ ಏನೇ ಯಾರನ್ನ ಬೈಯೋದು ಇಲ್ಲ ನಾನೇನೋ ಮಾಡ್ಬಿಡ್ತೀನಿ ಅನ್ನೋದು ಅಲ್ಲ. ಇಲ್ಲಿ ಅವ್ರು ಏನ್ ಮಾಡಿದಾರೆ ಇಲ್ಲಿ ಪಕ್ಕ ಇದೆ. ಇದು ಹೆಂಗಿರುತ್ತೆ ಅಂದ್ರೆ ಮೈಕ್ರೋ ಲೆವೆಲ್ ಇರುತ್ತೆ, ಬಜೆಟ್ ಇರುತ್ತೆ, ಯಾವ್ಯಾವ ಮಾಡ್ತಾರೆ, ಎಷ್ಟೇಜ್ ಅಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಪ್ರತಿಯೊಂದು ಇರುತ್ತೆ ಇದರಲ್ಲಿ. ಇದಾದ್ರ ಮೇಲೆ ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮ ಶ್ರೀಹರ್ಷ ಅಂತ ಒಬ್ರು ಇಂಜಿನಿಯರ್ ಇವರು ನೋಡಿ, ಇವರು ನಮಗೆ ಪ್ಲಾನ್ ಕಳಿಸಿದಾರೆ, ಖುಷಿಯಾಗಿರ್ತೀರ ನೀವು ನೋಡಿದ್ರೆ. ನೋಡಿ ಏನ್ ಮಾಡಿದಾರೆ ಅಂದ್ರೆ, ನೀವು ನೋಡಿರ್ತೀರ ರೋಡಲ್ಲೆಲ್ಲ ಹೆಂಗಿರುತ್ತೆ ಅಂತಿದಾಗ, ಎಲ್ಲ ಕಿತ್ತಾಕೊಂಡು ಆ ಕಡೆ ಈ ಕಡೆ ಮಣ್ಣು ಹಾಕೊಂಡು ಕಲ್ಲು ಹಾಕೊಂಡು ಓಡಕ್ಕೆ ಅಂದಿರಂತ ತುಂಬಾ ನೋಡಿರ್ತೀರ ನೀವು. ಒಳಗಡೆ ಈ ತರ ಇರೋ ಪರಿಸ್ಥಿತಿ, ಕೇಬಲ್ಗಳೆಲ್ಲ ಸೀವೇಜ್ ಇರ್ಬೋದು, ಏನೋ ಎಲೆಕ್ಟ್ರಿಕಲ್ ಕೇಬಲ್ ಇರ್ಬೋದು ಈ ತರ, ಓಕೆ. ಅವರು ಹೇಳೋ ಪ್ರಕಾರ ಬನ್ನಿ, ಬನ್ನಿ ಹರ್ಷ ಅವರು ನೋಡಿ, ಇವರು ಹರ್ಷ ಅಂತ ಇವ್ರನ್ನ ಇಂಟ್ರೋಡ್ಯೂಸ್ ಮಾಡ್ಬಿಡ್ತೀನಿ. ಇಂಜಿನಿಯರ್ ಇವರು ವಾಲಂಟಿಯರ್ ಮುಂದುವರಿಸಿಂದ ನಮ್ಮ ಜೊತೆ ವರ್ಕ್ ಮಾಡ್ತಾರೆ. ಈ ತರ ತುಂಬಾ ಜನ ಇದ್ದಾರೆ. ಅದೇ ಇದನ್ನ ನೋಡಿ, ಪೈಪ್ ಅಂಡ್ ಕೇಬಲ್ ಅಂತ ಪ್ರಾರಂಭ ಮೈಕ್ ಕೊಡಿ. ಇಷ್ಟು ಟೆಕ್ನಾಲಜಿ ಇದೆ, 6 ಟೈಪ್ ಟೆಕ್ನಾಲಜಿ ಇನ್ನೂ ಜಾಸ್ತಿ ಇದೆಯಂತೆ. ಇಷ್ಟು ತಗೊಂಡ್ರೆ ಕಂಪ್ಲೀಟ್ ವಿವರ ಸಿಗುತ್ತೆ ಅಂತ ಅಲ್ವಾ? ಈಗ ಸಹಜವಾಗಿ ಯಾವ್ದೇ ಒಂದು ರೋಡ್ ತಗೊಂಡ್ರೆ ನಮ್ಗೆ ಒಂಥರ ಪೈಪ್ ಇರಲ್ಲ, ಅದರಲ್ಲಿ ಸೀವೇಜ್ ಪೈಪ್, ಸ್ಯಾನಿಟರಿ ವಾಟರ್, ಬೇರೆ ತರ ಪೈಪ್ ಇರುತ್ತೆ. ಎಲ್ಲಾ ಪೈಪ್ಗೂ ಒಂದೇ ತರ ಸರ್ವೆ ವರ್ಕ್ ಆಗಲ್ಲ. ಈಗ ನಮ್ಮಿರೋ ಸಿಸ್ಟಮ್ ಅಲ್ಲಿ ನಾವ್ ಎಲ್ಲದಕ್ಕೂ ಒಂದೇ ಸರ್ವೆ ಬಳಸ್ತೀವಿ ಹೆಚ್ಚಾಗಿ. ಸೊ ಈಗಿರೋ ಟೆಕ್ನಾಲಜಿಗಳು ಮತ್ತೆ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ವರ್ಲ್ಡ್ ವೈಡ್, ಯಾಕಂದ್ರೆ ನಾವು ಹೊರದೇಶಕ್ಕೆಲ್ಲ ಹೋದಾಗ ಅಲ್ಲಿ ಈ ರೀತಿ ಸಮಸ್ಯೆಗಳು ಆಗಲ್ವಲ್ಲ ಅಂತ ನಮ್ಮ ಪ್ರಶ್ನೆ ಹುಟ್ಟುತ್ತೆ. ಆ ಒಂದು ವಿಚಾರದಲ್ಲಿ ಮಾಡಿದಾಗ ಈಗ ಒಂದು ಸ್ಯಾಂಪಲ್ ಗೆ ನಾವು ಒಂದು 8 ತರ ಸರ್ವೆ ತೋರಿಸಿದೀವಿ. ಇದರಲ್ಲಿ ಸ್ಟೀಲ್ ಪೈಪ್ ನ ಕಂಡುಹಿಡಿಯೋಕೆ ಒಂದು, ಮತ್ತೆ ಫೈಬರ್ ಆಪ್ಟಿಕಲ್ ಕೇಬಲ್ ಕಂಡುಹಿಡಿಯೋಕೆ ಒಂದೊಂದಕ್ಕೂ ಒಂದೊಂದು ತರ ಸರ್ವೆಗಳಿದೆ. ಈ ಎಲ್ಲವನ್ನ ಮುಂಚೆ ನಾವು ನೋಡ್ಕೋಬಹುದು. ಆಗ್ಬಹುದಾಗಿರುವಂತಹ ಪ್ರಾಬ್ಲಮ್ ಅಂದ್ರೆ ಫ್ಯೂಚರಿಸ್ಟಿಕ್, ಅದು ಇಲ್ಲಿದೆ ನೋಡಿ. ನೋಡಿ ಈ ತರ ಡೇಟಾ ಸಿಗುತ್ತೆ, ಡಿಜಿಟಲ್ ಡೇಟಾ. ಈ ಡೇಟಾ ಸಿಕ್ಬಿಟ್ರೆ, ಇದು ಸಿಕ್ಕಿದ್ರ ಮೇಲೆ ಇದು ಕೋಆರ್ಡಿನೇಷನ್ ಡಿಪಾರ್ಟ್ಮೆಂಟ್ ಮಧ್ಯೆ ಇರಬೇಕು, ಪ್ಲಂಬಿಂಗ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಸಿವಿಲ್ ಡಿಪಾರ್ಟ್ಮೆಂಟ್ ಮಧ್ಯೆ ಎಲ್ಲರಿಗೂ ಗೊತ್ತಿರಬೇಕು. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಸಿವಿಲ್ ಅವ್ರಿಗೂ ಗೊತ್ತಿರಬೇಕು, ಈಗ ಆಗಿದ್ದಾನೆ ಈಗ ರಿಪೇರಿ ಮಾಡಿದಾನೆ ಅಂತ, ನೆಕ್ಸ್ಟ್ ಟೈಮ್ ಏನ್ ಕಂಡು ಅವ್ರಿಗೆ ಗೊತ್ತಿರಬೇಕು. ಸೊ ಈ ತರ ಅದು ಏನೇ ಆದ್ರೂ ಕೂಡ ಪ್ರಾಬ್ಲಮ್ ಫಸ್ಟ್ ಗೊತ್ತಿದ್ರೆ ಅವ್ರಿಗೆ ಸೊಲ್ಯೂಷನ್ ಹುಡುಕೋಕೆ ಸಾಧ್ಯ. ಈ ತರ ಟೆಕ್ನಾಲಜಿ ಹತ್ರ ಇದೆ ಅಂತ ನೋಡಿ ಇದು. ಆಮೇಲೆ ಇದು ನೋಡಿ, ಇದು ವಾರ್ಡ್ ವೈಸ್ ಕಲೆಕ್ಟ್ ಆಗ್ಬೇಕು. ಇದೆಲ್ಲ ಎಲ್ಲ ಡೇಟಾಗಳು ವೆರಿ ಇಂಪಾರ್ಟೆಂಟ್, ಡಿಜಿಟಲ್ ಡೇಟಾಗಳು ಬೇಕಾದ್ರೆ ಕಾಗದಗಳು ಇಟ್ಕೊಂಡು ಇನ್ನೂ ಇದೀವಿ ನಾವು ಇನ್ನೂ ಕೂಡ. ನೋಡಿ ಈ ಡಿಜಿಟಲ್ ಡೇಟಾ ಬಂತು ಅಂದ್ರೆ
ಇದಾದ್ರ ಮೇಲೆ ನೋಡಿ ಎಷ್ಟು ಟೆಕ್ನಾಲಜಿ ಅಂದ್ರೆ ಮೈಕ್ರೋ ಟನಲಿಂಗ್ ಅದೇನದು ಮೈಕ್ರೋ ಟನಲಿಂಗ್ ಹಾರಿಜಾಂಟಲ್ ಡೈರೆಕ್ಷನ್ ಡ್ರಿಲ್ಲಿಂಗ್ ಪೈಪ್ ಜಾಕ್ ಟೆಕ್ನಿಕ್ ಇದು ಇದು ಅಗೇನ್ ನಾವು ತೋರಿಸ್ತಿರೋ ಬರೀ ಸ್ಯಾಂಪಲ್ ಮಾತ್ರ ಅಂದ್ರೆ ನಮ್ಗೆಲ್ಲರೂ ಒಂದು ಸಮಸ್ಯೆ ಇದೆ ಅಂದ್ರೆ ನಮಗ್ ಗೊತ್ತಿರುವಂತ ಕನ್ವೆನ್ಷನಲ್ ಮೆಥಡ್ ರೋಡನ್ ಅರ್ಧ ಆಗಿರಿ ಜನಕ್ಕೆ ತೊಂದರೆ ಮಾಡಿ ಅಗದು ಸಾಲ್ವ್ ಮಾಡಿ ಪ್ರಾಬ್ಲಮ್ನ ಆದ್ರೆ ಅಗಿದೆ ಸಾಲ್ವ್ ಮಾಡುವಂತ ಮೆಥಡಾಲಜೀಸ್ ಇದೆ ಯಾವಾಗ ಹೊಸ ಪೈಪ್ ಹಾಕ್ಬೇಕು ಅಂದ್ರೆ ಅಗದ್ ಬಿಟ್ಟೆ ಪೈಪ್ ಹಾಕ್ಬೇಕಾಗಿಲ್ಲ ಅಗಿಯೋಕೆ ಒಂದು ಕಾಂಟ್ರಾಕ್ಟ್ ಮುಚ್ಚಕ್ಕೆ ಈ ರೀತಿದೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೊಸ ಟೆಕ್ನಾಲಜಿ ನೋಡಿ ಈ ತರ ಸ್ಮಾಲ್ ಸ್ಮಾಲ್ ಪ್ಯಾಸೇಜ್ ಮಾಡ್ಕೊಂಡೇ ವರ್ಕ್ ಮಾಡಿರ್ಬೋದು ಇದು ಇನ್ನೊಂದು ಟೆಕ್ನಾಲಜಿ ನಿಮ್ಗೆ ಜನಕ್ಕೆ ತೊಂದರೆ ಆಗ್ತೀನಿ ಅಂಡರ್ಗ್ರೌಂಡ್ ಕೆಲಸ ಮಾಡುವಂತ ಟೆಕ್ನಾಲಜಿ ಇದೆ ಇದು ಇನ್ನೊಂದು ಟೆಕ್ನಾಲಜಿ ಏನಂದ್ರೆ ಸಿಮ್ಯುಲೇಟ್ ಮಾಡೋದು ಫಾರ್ ಎಕ್ಸಾಂಪಲ್ ಮಳೆ ಸಿಕ್ಕಾಬಿಟ್ಟು ಬೆಂಗಳೂರಲ್ಲಾಯ್ತು ಈ ಒಂದು ಡಾಟಾ ಇದ್ರೆ ಅದನ್ನ ಇಷ್ಟು ಟಿ ಎಂ ಸಿ ಮಳೆ ಆದ್ರೆ ಅಂತ ನಾವು ಸಾಫ್ಟ್ವೇರ್ ಅನ್ನು ಹಾಕೊಂಡು ಸ್ಟಡಿ ಮಾಡಿ ಎಲ್ಲೆಲ್ಲಿ ಬಾಟ್ಲಿ ಹಾಕಿದ್ಯೋ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟ್ ಏಡ್ ಕೊಟ್ಬಿಡುತ್ತದೆ ಅವಾಗ ಫಸ್ಟ್ ಪ್ರಿಕಾಷನ್ ತಗೊಳ್ಳುವಂತ ಮೆಥಡ್ ಕೂಡ ಇದೆ ಸೊ ಇದು ಒಂದು ಎಕ್ಸಾಂಪಲ್ ನಾನು ಏನು ಕೇಳ್ತಾ ಇದ್ದೀನಿ ಇವ್ರನ್ನ ಹರ್ಷ ಅವರು ಹರ್ಷ ಅವರು ತುಂಬಾ ಥ್ಯಾಂಕ್ಸ್ ನಿಮ್ಗೆ ಬಂದಿದ್ದು ಓಕೆ ಯಾಕಂದ್ರೆ ನೋಡಿ ಈ ತರದವರು ನಮಗೆ ಬರಬೇಕು ಆಕ್ಟಿವ್ ಪಾಲಿಟಿಕ್ಸ್ ಗೆ ಯಾಕಂದ್ರೆ ವಿಷಯ ತಿಳ್ಕೊಂಡ್ರೆ ಇಂಥ ವಿಷಯಗಳಿಗೆ ಬಜೆಟ್ ಏನಾಗುತ್ತೆ ನಾವು ಇವಾಗ ಎಷ್ಟು ಬಜೆಟ್ ಖರ್ಚು ಮಾಡ್ತಿದೀವಿ ಇದು ಒಂದೇ ಸತಿ ನಿರಾಕಲ ಬರುತ್ತೆ ನಾವು ಬೆಲೆ ಹುಟ್ಟಿಸ್ತಾ ಇಲ್ಲ ಇದು ಫೇಸ್ ಬೈ ಸ್ಟೇಜ್ ಬೈ ಸ್ಟೇಜ್ ಆಗುತ್ತೆ ಒಂದೊಂದೇ ಸ್ಮಾಲ್ ಸ್ಮಾಲ್ ಸೆಕ್ಟರ್ ಅಲ್ಲಿ ಆಗ್ತಾ ಹೋದಾಗ ಖಂಡಿತ ಆಗುತ್ತೆ ಈ ಚೇಂಜಸ್ ಆಗ್ಬೇಕು ನಮಗೆ ಓಕೆ ಇದೊಂದು ಟೆಕ್ನಾಲಜಿ ಇದೊಬ್ರು ಅವರು ಡಬ್ಲ್ಯೂ ಆರ್ ನಾವು ಹೆಸರು ಹೇಳಲ್ಲ ಅಂತ ಹೇಳಿ ಕರೆಯೋದಿಲ್ಲ ನಾನು ಇವಾಗ ಅವರು ಮುಖ ಮುಚ್ಕೊಂಡಿದ್ರು ಬಟ್ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಅವರು ಸಿ ಇಲ್ಲಿ ಇಲ್ಲಿ ಟೋಟಲ್ ಏನು ಪವರ್ ಬಗ್ಗೆ ನೋಡಿ ಇಲ್ಲಿ ಏನೋ ಇದು ಏನೋ ವಿಂಡ್ ಮಿಲ್ಗಳು ನೋಡಿ ನಮ್ಮ ಕೋಸ್ಟಲ್ ಏರಿಯಾಲಿ ಇಷ್ಟಿಷ್ಟು ಡಿಸ್ಟೆನ್ಸ್ಗೆ ಈ ಥರ ಹಾಕಿದ್ರೆ ಇಷ್ಟ ಹಾಕಿದ್ರೆ ಇದು ಕಾಸ್ಟ್ ಏನಾಗುತ್ತೆ ಪ್ರತಿಯೊಂದು ಕೊಟ್ಟಿದ್ದಾರೆ ಕಾಸ್ಟ್ 3600 ಟವರ್ಸ್ ಆಗುತ್ತೆ ಅದೇ 1000 ರೂಪಾಯಿ ಒಂದು ಮನೆಗೆ ಚಾರ್ಜ್ ಮಾಡಿದ್ರೆ 8 ವರ್ಷದಲ್ಲಿ ಅದು ವಾಪಸ್ ಬರುತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ 8 ವರ್ಷದಲ್ಲಿ ದುಡ್ಡೇ ವಾಪಸ್ ಬಂದ್ಬಿಡುತ್ತೆ ಆಮೇಲೆ ಜನಕ್ಕೆ ಫ್ರೀ ಕೊಡ್ಬೋದು ಎಲೆಕ್ಟ್ರಿಸಿಟಿ ಅಂತ ಫ್ರೀ ಕೊಡಲ್ಲ ಅಟ್ಲೀಸ್ಟ್ ಅಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ತಗೊಂಡು ಕೊಡ್ಬೋದು ಅದೊಂದು ಇನ್ನೊಂದು ಏನಂದ್ರೆ ಇದು ನೋಡಿ ಸೋಲಾರ್ ಇದು ಬಹಳ ಅದ್ಭುತ ಅನ್ಸುತ್ತೆ ನಿಮಗೆ ಇದೆಲ್ಲ ಪಕ್ಕ ಡೀಟೇಲ್ಸ್ ಸ್ಟಡಿ ಮಾಡಿ ಕಳಿಸಿದ್ದಾರೆ ನಾನು ಇದನ್ನ ಕಾಸ್ಟ್ ಚೆಕ್ ಮಾಡಿದೀವಿ ನೋಡಿ ಇದ್ರ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದ್ರೆ ಎಷ್ಟು 14384 crore 14,000 crore 4 ಕೈ ಸ್ಟೇಜಲ್ಲಿ 2,000 1,000 crore ಇಟ್ಟು ಮಾಡಿದ್ರೆ ಕೂಡ 2.5 ವರ್ಷದಲ್ಲಿ ಆರು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದ್ಬಿಡುತ್ತೆ ಎಷ್ಟು ಲಕ್ಷ ಮನೆಗಳಿಗೆ ಇದಾಗುತ್ತೆ ಅಂದ್ರೆ ನೋಡಿ ಅಲ್ಲಿ ಕೊಟ್ಟಿದ್ದಾರೆ 47,94,775 ಹೋಮ್ಸ್ ಕುಡ್ ಬಿ ಎಲೆಕ್ಟ್ರಿಫೈಡ್ ಓಕೆನಾ ಇದು ಪಕ್ಕ ಸ್ಟಡಿ ಮಾಡಿರೋದಿದೆ ಈ ತರ ಕೊಟ್ಟಿದ್ದಾರೆ ಅವರು 2.5 ವರ್ಷದಲ್ಲಿ ನಿಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡುತ್ತೆ ಆಮೇಲೆ ಫ್ರೀ ಕೊಡ್ಬೋದು ಫ್ರೀ ಕೊಡೋದು ಬೇಡ ಮೇಂಟೆನೆನ್ಸ್ ಚಾರ್ಜ್ ಮಾಡಿ ಎಲೆಕ್ಟ್ರಿಸಿಟಿ ಕೊಡ್ಬೋದು ಜನಕ್ಕೆ ಫ್ರೀ ಕೊಡ್ಬೋದು ಕ್ಯಾಬ್ಸು ಇವರು ಕಾಳಿಂಗ ಅಂತ ಇವರು ಅಷ್ಟು ಇವರಂತಾರೆ ಇನ್ನೊಂದ್ರೆ ಚಿತ್ರದುರ್ಗ ತೆಗೆದಲ್ಲಿ ಇವ್ರಿಗೆ ವಿಷಯ ಹೇಳಿದ್ರೆ ಇಷ್ಟಿಷ್ಟು ತಗೊಂಡ್ಬರ್ತಾರೆ ಎಲ್ಲಾ ಕಡೆ ವೆಬ್ಸೈಟ್ ತೆಗೆದು ತೋರಿ ಗೀಡು ಎಲ್ಲ ನಮಗೆ ನೋಡೋಷ್ಟೇ ಸಾಕಾಗೋಗ್ಬಿಡುತ್ತೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲಿ ನೋಡಿ ಇದು ಅಷ್ಟೇ ಹೆಂಗೆ ಡೈರೆಕ್ಟ್ ಫಂಡಿಂಗ್ ಏನ್ ಮಾಡ್ಬೋದು ಕಳಿಂಗ ಅವರ ಮಾಡ್ಕೊಂಬಂದಿಲ್ಲ ಕಳಿಂಗ ಅವ್ರನ್ನ ಇಂಟ್ರೋಡ್ಯೂಸ್ ಮಾಡ್ತೀರ ಅವ್ರನ್ನ ಇಲ್ಲ ಇದಾರೆ ಕಳಿಂಗ ಅವರು ಇವರು ಅಷ್ಟೇ ಹೋಗಿ ಅದು ಏನ್ ಲೈಟ್ ಬೆಳಗ್ಗೆ ರಾತ್ರಿ ವರ್ಕ್ ಅವ್ರ ಕೆಲಸನೇ ಮಾಡ್ತಾ ಇದಾರೆ ಬಟ್ ಇದಕ್ಕೋಸ್ಕರ ರಾತ್ರಿ ಎಲ್ಲ ವರ್ಕ್ ಮಾಡಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡ್ಬರ್ತಾರೆ ನೋಡಿ ಒಂದೊಂದು ಅರ್ಬನ್ ರೂರಲ್ ಮ್ಯಾಕ್ರೋ ಮೈಕ್ರೋ ಎಷ್ಟು ಸ್ಪೆಂಡ್ ಆಗುತ್ತೆ ಎಷ್ಟು ಮಾಡಿದ್ರೆ ಏನಾಗುತ್ತೆ ನೋಡಿ ಒಂದೊಂದು ಒಂದು ನಾವು ಡೈರೆಕ್ಟ್ ಫಂಡಿಂಗ್ ಅಂತ ಹೇಳಿದ್ವಲ್ಲ ಒಂದೊಂದು ವಿಲೇಜ್ 2 crore ಬಂದ್ರೆ ಬ್ಯಾಂಗ್ಳೂರ್ ಪರ್ ಯಾರ್ಡ್ 30 crore ಬಂದ್ರೆ ಏನೇನು ಕೆಲಸಗಳು ಮಾಡ್ಬೋದು ಯಾವ್ಯಾವ ಥರ ಇಂಪ್ರೂವ್ ಮಾಡ್ಬೋದು ಪ್ರತಿ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರು ಹೆಲ್ತ್ ಇರ್ಬೋದು ಪ್ರತಿಯೊಂದು ಕೂಡ ಇದ್ರದ್ದೇ ನಿಮಗೆ ಕಾಪಿನ ಕೊಡ್ತೀವಿ ಇದ್ರ ವೆಬ್ಸೈಟ್ ಲಿಂಕ್ ಕೊಡ್ತೀವಿ ಬೇಕಾದ್ರೆ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಡೀಟೇಲ್ ನೋಡ್ಬೋದು ಇದನ್ನ ಬೇಕಾದ್ರೆ ಚೆಕ್ ಮಾಡ್ಬೋದು ಇವನ್ನ ಅಷ್ಟೊಂದು ಕ್ರಾಸ್ ಚೆಕ್ ಮಾಡಿದೀರ ಅಲ್ವಾ ನೀವು ಪಕ್ಕ ಇದೆ ಪಕ್ಕ ಇದು ನಾಳೆ ನಿಮ್ಮನ್ನ ಎಮ್ಮೆಲ್ಎನ ಮಿನಿಸ್ಟರ್ ಮಾಡಿದ್ರೆ ಮಾಡ್ಬಿಡ್ತೀರಾ ಪಕ್ಕ ಮಾಡ್ತೀನಿ ಬಟ್ ಆಗ್ತೀರ ನೀವು ಬಟ್ ಇವ್ರ ಮಾತು ಹೇಳಿದ್ರೆ ಆಮೇಲೆ ಅದಕ್ಕೆ ಆನ್ಸರ್ ಮಾಡ್ತೀನಿ ಸರ್ ನನಗೆ ಒಳ್ಳೆ ಸಂಬಳದಲ್ಲಿ ನಮ್ಮನ್ನ ಯಾಕೆ ಸರ್ ಕರೀತೀರಾ ನನಗೆ ಆಸೆ ಇದೆ ನೀವು ಮಾಡ್ತಿದ್ದೀರಾ ನಿಮ್ ತರಲ್ಲಿ ಹೆಚ್ಚು ನೋವು ಇದೆ ಏನೋ ಮಾಡ್ತಾ ಇದ್ದೀನಿ ಬಟ್ ನಾನು ಕೆಲಸ ಹೋಗ್ತೀನಿ ಸರ್ ನನ್ನ ಕರಿಬಿಡಿ ಅಂದ್ರೆ ಅದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಕಳಿಂಗ ಅವರೇ ಓಕೆ ಇದಾದ್ರ ಮೇಲೆ ನೋಡಿ ಎಷ್ಟು ಡೀಟೇಲ್ ಮಾಡ್ಬಿಡಿದ್ರು ಅಂದ್ರೆ ಎಲ್ಲ 4.6 ಇಂದ ಅಮೌಂಟ್ ಇನ್ ಕ್ರೋರ್ಸ್ ವರ್ಗ ಆಗ್ಬಿಟ್ಟು 8.56 crore ಎಲ್ಲ ಹಾಕ್ಬಿಟ್ಟಿದ್ರು ಎಷ್ಟು ವರ್ಷ ಏನು ಹೇಳ್ತಾ ಅಂತಿಲ್ಲ ಇದನ್ನ ಎಕ್ಸ್ಪ್ಲೇನ್ ಮಾಡೋ ತುಂಬಾ ಟೈಮ್ ತಗೊಳತ್ತೆ ಅದಕ್ಕೆ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ ಇವರು ಡಾಕ್ಟರ್ ಗಿರೀಶ್ ಅಂತ ಅನೇಕಲ್ಲಿ ವರ್ಕ್ ಮಾಡ್ತಾರೆ ಕಾರ್ಡಿಯಾಲಜಿಸ್ಟ್ ಇವರು ಅಷ್ಟೇ ನಮ್ಗೆ ಏನೋ ಒಂದು ಹೆಲ್ತ್ ಮ್ಯಾನಿಫೆಸ್ಟೋ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಒಂದ್ ಕತ್ತಿ ಕೈ ಹಾಕ್ಬಿಡಿ ಎಲ್ಲರಿಗೂ ಡಾಕ್ಟರ್ ಆಗಿದ್ರು ಕೂಡ ಅಲ್ಲಿ ವರ್ಕ್ ಮಾಡ್ತಾರೆ ಪ್ರಾಕ್ಟೀಸ್ ಇಲ್ಲೇ ಬರ್ತಾರೆ ಒಂದು ವಿಲೇಜ್ ಒಂದು ಇದು ಮಾಡಿದ್ದಾರೆ ಅವ್ರು ಏನೋ ಚಟುವಟಿಕೆ ಮಾಡ್ತಾರೆ ನಮ್ಮ ಜೊತೆ ಆಕ್ಟಿವ್ ಆಗಿದ್ದಾರೆ ಇನ್ನೊಬ್ರು ಮಹಾನುಭಾವರು ಇಲ್ಲಿ ಸುರೇಶ್ ಕುಂದರ್ ಅಂತ ಇವರು ಅಷ್ಟೇ ಸ್ಟಾರ್ಟಿಂಗ್ ಇಂದ ಬಂದು ನಮ್ಮ ಜೊತೆ ಫಿಕ್ಸ್ ಆದವರು ನಾನ್ ಬಿಟ್ಟರು ಮೋಸ್ಟ್ಲಿ ಬಿಡಲ್ಲ ಅನ್ಸುತ್ತೆ ಪ್ರಜಾಕೀಯನ
ಪ್ರತಿ ಒಂದು ಅದನ್ನ ಸೋಷಿಯಲ್ ಮೀಡಿಯಾ ಇರ್ಬೋದು, ಆಮೇಲೆ ಅವ್ರದ್ದು ತುಂಬಾ ಒಳ್ಳೆ ಇದ್ದ ಯೋಜನೆಗಳು, ಅದನ್ನು ನಿಮ್ಗೆ ಡೀಟೇಲ್ ಕೊಡ್ತೀನಿ. ಯಾಕಂದ್ರೆ ಎಲ್ಲ ಒಂದೇ ರೀತಿ ಇದ್ ಮಾಡೋದು ಬೇಡ. ಡೈರೆಕ್ಟ್ ಫಂಡಿಂಗ್ ಅಂತ ಮಾಡಿದ್ದಾರೆ ಏನು, ಫುಡ್ ಅಂಡ್ ಸಿವಿಲ್ ಸಪ್ಲೈ ಅಲ್ಲಿ, ಅದು ತುಂಬಾ ಅದ್ಭುತವಾದ ಐಡಿಯಾ. ಎಷ್ಟು ಕಾಸ್ಟ್ ವೇಸ್ಟ್ ಆಗುತ್ತೆ, ಎಷ್ಟು ಜನಗಳಿಗೆ ಡೈರೆಕ್ಟ್ ಆಗಿದೆ, ಎಷ್ಟು ದುಡ್ಡು ತಲುಪುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಯಾವ್ದ್ರಲ್ಲೂ ನೋಡಿ ಇಲ್ಲೊಂದು ಇದು ಬಹಳ ಇದೆ ಅನ್ಸುತ್ತಲ್ಲ, ಅದೇನಲ್ಲ ಅವರು ಸರ್ ನಾನು 2.5 ಲಕ್ಷ 3 ಲಕ್ಷ ಸಂಬಳ ತಗೊಳ್ತೀನಿ ಸರ್, ಕೆಲವು ದೊಡ್ಡ ವ್ಯಕ್ತಿಗಳು ಇದ್ದಾರೆ, ಸಿಇಒಗಳು ವರ್ಷಕ್ಕೆ 2.5 ಕೋಟಿ 3 ಕೋಟಿ ತರಂತ ಅಂತವ್ರಿಗೆ ಈ ಕಡೆ ಪರಣೆ ಹಾಕಲ್ಲ. ಐಡಿಯಾಗಳು ಇರುತ್ತೆ ಅವ್ರಿಗೆ. ಅಂಥವ್ರಿಗೆ ಒಂದು ಒಂದು ಐಡಿಯಾ ನಾನು ಮಾಡಿದ್ದೀನಿ. ಏನಂದ್ರೆ ಅದ್ಭುತವಾದಂತಹ ಮ್ಯಾನಿಫೆಸ್ಟ್ ಅಲ್ಲಿ ಏನಾರ ತಗೊಂಡ್ಬಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೇನಾಗುತ್ತೆ ಅನ್ನೋದೆಲ್ಲ ತಗೊಂಡ್ಬಂದು ಕಾಸ್ಟ್ ಕಟ್ಟಿಂಗ್ ಟೈಮ್ ಕಟ್ಟಿಂಗ್ ಎಲ್ಲ ಮಾಡಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, ನಮ್ದು 2 ಲಕ್ಷ ಕೋಟಿ ಕಂಪನಿ ಅನ್ಕೊಂಡಿದೆ ನಮ್ಮ ಕರ್ನಾಟಕ, ಏನೇಳಿ 2 ಲಕ್ಷ ಕೋಟಿ ಬಜೆಟ್ ಇದೆ. 2 ಲಕ್ಷ ಕೋಟಿ ಕಂಪ್ನಿಗೆ ಒಬ್ಬ ಸಿಇಒಗಳು ಬರ್ಬೇಕಾದ್ರೆ ಎಷ್ಟು ಕೆಪಾಸಿಟಿ ಇರ್ಬೇಕು ಅವರಿಗೆ ಅಲ್ವಾ? ನಾನು ಕೆಲವು ಡಿಪಾರ್ಟ್ಮೆಂಟ್ ಹೇಳ್ತಿರೋದು, ಎಲ್ಲವೂ ಅಲ್ಲ. ಅವ್ರಿಗೆ ಬೇರೆ ಅಂತ ಏನಪ್ಪ ಬರೀ ಸಿಇಒಗಳು ಕರಿತಾ ಇಲ್ಲ ಅಂತ ಕೆಲವರು ಬೇಕಾಗ್ತಾರೆ, ಏನೋ ವಿಚಾರಗಳು ಇರೋ ಬೇಕಾಗ್ತಾರೆ. ಅಂಥವ್ರಿಗೆ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ನೀವು ಅಂತ ಅದ್ಭುತವಾದ ಮ್ಯಾನಿಫೆಸ್ಟೋ ಕಳಿಸಿದ್ರೆ ನಿಮ್ಮ ರೆಮ್ಯುನರೇಷನ್, ನಿಮ್ಮ ಸ್ಯಾಲ್ರಿ ಕೂಡ ನೀವು ಇರ್ಬೋದು. ನಾವು 5 ಲಕ್ಷ ಕೊಡಿ, ನಾನು ಈ ಕೆಲಸ ನಾನು ಮಾಡ್ತೀನಿ ಅಂತ ಅದನ್ನು ಜನರನ್ನು ಬಿಡ್ತೀವಿ. ಜನ ಒಪ್ಪಿದ್ರೆ ನೀವು ತಗೊಳ್ಳಿ, ಜನ ಸೋತಿದ್ರೆ ಮನೆಗೆ ಬರ್ತೀನಿ ಕೆಲಸಕ್ಕೆ ಹೋಗಿ ಅಂತ. ಒಂದು ಆಪ್ಷನ್ ಅಷ್ಟೇ, ಇದು ವಿಚಿತ್ರ ಅನ್ಸ್ಬೋದು ಬಟ್ ಸತ್ಯ ಇದು. ಇದಾದ್ರ ಮೇಲೆ ಇದು ಬಹಳ ಮುಖ್ಯ. ಇವಾಗ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಆದ್ರೆ ಒಂದು ಸ್ವಲ್ಪ ಸೀನಿಯರ್ ಸಿಟಿಜನ್ ಸ್ವಲ್ಪ ಅಪನಂಬಿಕೆ ಇದೆ. ಎಲ್ಲ ಹೇಳ್ತಾ ಇದಾರೆ ಆಗುತ್ತೆ, ಪಾಪ ಹುಡುಗ ಏನೋ ಹುಡುಗ ಅಲ್ಲ ಅದನ್ನ ತೋರಿಸೋದು 50th ಬರ್ತದೆ ನಂದು. ಓಕೆನಾ? ಆದ್ರೆ ಒಂದು ಡೌಟ್ ಇದೆ, ಎಲ್ಲರಿಗೂ ಇರುತ್ತೆ ಅದು ಸಹಜ. ಯಾಕಂದ್ರೆ ಡೌಟ್ ಅನ್ನೋದು ಯಾಕಂದ್ರೆ ಅವನು ಇರಲೇಬೇಕು ಅದು. ಸೊ ಅದಕ್ಕೊಂದು ಐಡಿಯಾ ಹೇಳಬೇಕಾ, ಇದುವರೆಗೂ ನಾನು ಹೇಳಿದ್ನಲ್ಲ, ನಿಮ್ಮ ಮ್ಯಾನಿಫೆಸ್ಟ್ ವಿತ್ ಬಜೆಟ್ ಟೈಮ್ ಡೇಟ್ ಎಲ್ಲ ಪಕ್ಕಾ ಮಾಡ್ಕೊಂಡ್ಬಂದು 6 ತಿಂಗಳ ಮುಂಚೆ ಮ್ಯಾನಿಫೆಸ್ಟ್ ಎಲ್ಲ ಪಾರ್ಟಿಯವರು ಬಿಡಬೇಕು, ಅದ್ರ ಬಗ್ಗೆ ಡಿಬೇಟ್ ಆಗಬೇಕು, ಅದನ್ನ ಕೋರ್ಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಅಕಸ್ಮಾತ್ ಆ ಮ್ಯಾನಿಫೆಸ್ಟ್ ಫಾಲೋ ಮಾಡಲ್ಲ ಅಂದ್ರೆ ಕಾಲ್ ಬ್ಯಾಕ್ ಮಾಡ್ಬೇಕು ಅಲ್ಲ. ಇದನ್ನ ಸಂವಿಧಾನದಲ್ಲಿ ಒಂದು ಅಮೆಂಡ್ ಮಾಡೋದಕ್ಕೋಸ್ಕರ ನಮ್ಮ ಹೋರಾಟ ನಡೆಯಲಿರುತ್ತದೆ. ಇದರ ಆಗಿಲ್ಲ ಅದು, ಬಟ್ ಟ್ರೈ ಮಾಡ್ತಾನೆ ಇರ್ತೀವಿ, ನಮ್ಮ ಪಕ್ಷದಿಂದ ಇದನ್ನು ಹೇಳ್ತಾನೆ ಇರ್ತೀವಿ. ದಯವಿಟ್ಟು ಮ್ಯಾನಿಫೆಸ್ಟೋ ಬೇಡ್ಬಿಡಿ, ಅದ್ರ ಬಗ್ಗೆ ಡಿಸ್ಕಷನ್ ಆಗಲಿಲ್ಲ, ಬೇರೆ ವಿಷಯ ಮಾತಾಡೋದು ಬೇಡ. ಸೊ ಅದನ್ನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅದರಲ್ಲಿ ಆಗಬೇಕಲ್ಲಿ. ಸೊ ಅದು ನಾನು ಅದನ್ನು ಅಮೆಂಡ್ ಮಾಡಿ ಅನ್ನೋದನ್ನು ವಿಷಯನ ಹೇಳ್ಬೇಕು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಓಕೆ, ಇದು ಇದಾದ್ರ ಮೇಲೆ ಇವಾಗ ನೋಡಿ, ಇವರೆಲ್ಲ ನಮ್ಮ ಜೊತೆ ಆಕ್ಟಿವ್ ಆಗಿರೋರು. ಒಬ್ಬೊಬ್ಬರು ಫೇಸ್ಬುಕ್ ಅಲ್ಲಿ ನಾನು ಹೇಳಿದ್ಮೇಲೆ ಹೆಸರು ಹೇಳ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ, ಇಷ್ಟೂ ಜನ ನಾನು ಸ್ಟಾರ್ಟ್ ಮಾಡಿದಾಗಿಂದ ನಾನು ಸುಮ್ಮನೆ ಇದ್ರೆ ಇವ್ರು ಸುಮ್ಮನೆ ಇರಲ್ಲ. ನಾನು ಪೋಸ್ಟ್ಗಳಾಗ್ತಾ ಇರ್ತಾರೆ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇರ್ತಾರೆ, ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ, ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಇವರೆಲ್ಲರಿಗೂ ಹೇಳ್ತೀನಿ, ನಾನು ಹೇಳಿದ್ಮೇಲೆ ತುಂಬಾ ಟ್ಯಾಲೆಂಟ್, ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಇರೋರು ಮಾತ್ರ ಅಂತಲ್ಲ, ಎಲ್ಲದಕ್ಕಿಂತ ನಾನು ಹೇಳಿದ ಟ್ಯಾಲೆಂಟ್ಗಿಂತ ಗ್ರೇಟೆಸ್ಟ್ ಟ್ಯಾಲೆಂಟ್ ಅಂದ್ರೆ ಒಳ್ಳೆತನ. ನಾನು ಒಳ್ಳೇದು ಮಾಡ್ತೀನಿ, ನನಗೆ ಭಗವಂತನ ಐಡಿಯಾ ಕೊಡ್ತಾನ ಅಂತ ದಯವಿಟ್ಟು ಬನ್ನಿ. ಆಗಲ್ಲ ಅಂತಂದ್ರೆ ಏನಪ್ಪ, ಇವರೆಲ್ಲ ರಿಟರ್ನ್ ಟೈಪ್ ಗಿಟಿಂಗ್ ಯಾರು ಹೋಗ್ಬೇಕಾದ್ರೆ ಏನ್ ಸರ್ ರಿಟರ್ನ್ ಟೈಪ್ ಗಿಟಿಂಗ್ ಆಗಲ್ಲ, ಎಲ್ಲಿ ಸರ್ ಬರೋದು? ಇಲ್ಲ ರಿಟರ್ನ್ ಟೈಪ್ ನಿಮಗೆ ಬರೆಯೋದು ಬರೋದಿಲ್ಲ, ನಿಮ್ಮ ಮೆದರೇ ಕರ್ಸಿ ವಿಡಿಯೋ ಮಾಡಿ ನಾನು ಇಂಟ್ರೋ ಮಾಡ್ತೀನಿ ನಿಮ್ಮನ್ನ, ನೀವು ಹೇಳಿ ನಾನು ಏನ್ ಮಾಡ್ತೀನಿ ಅಂತ. ಓಕೆ, ಅದೇ ಆಗಲ್ವಾ? ಆಗತ್ತೆ ಖಂಡಿತ. ಓಕೆ, ಸೊ ಇವೆಲ್ಲ ಆಪ್ಷನ್ಸ್ ಕೂಡ ಇವರೆಲ್ಲ ನಮ್ಮ ಪ್ರಜಾಕೀಯಕ್ಕೋಸ್ಕರ UPPಗೋಸ್ಕರ ಇದು ಮಾಡಿದಂಥವ್ರು. ಆಮೇಲೆ ನಮ್ಮ ಧನಂಜಯ ಅನ್ನೋರು, ಅವರು ಅಷ್ಟೇ ಪಾಪ, ಅವ್ರು ಕೆಲಸ ಮಾಡ್ತಾರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು, ಇಸ್ ಎ ಬ್ರಿಲಿಯಂಟ್ ಬಾಯ್. ಇವ್ರು ನಮ್ಗೆ ನನ್ನ ಮನೆ ಹತ್ರ ಕಾಯ್ಕೊಂಡಿದ್ದು, ಸರ್ ನಾನು ನಿಮ್ಗೆ ಒಂದು ಹಾಕ್ ಮಾಡ್ಕೊಡ್ತೀನಿ ಸರ್, ಈ ಪ್ರಜಾಕೀಯಕ್ಕೋಸ್ಕರ ನನ್ಗೆ ಬಹಳ ಇಷ್ಟ ಆಗಿದೆ ಅಂತ. ನಮ್ಮ ಪ್ರಜಾಕೀಯ ಆಪ್ UPP ಆಪ್ ಮಾಡಿದ್ದಾರೆ ಅವರು, ಅದನ್ನ ಐಫೋನ್ಗೆ ಮಾಡಿದ್ದಾರೆ, ಸತಿ ಆಂಡ್ರಾಯ್ಡ್ ಫೋನ್ಗೆ ಮಾಡಿದ್ದಾರೆ. ಗಣೇಶ ಹೆಂಗೆ ಓಪನ್ ಮಾಡ್ಬೇಕು ಅಂತ ಸುಮ್ಮನೆ ಸತಿ. ನಮಸ್ತೆ ಎಲ್ಲರಿಗೂ. ಸೊ ಮೊಬೈಲ್ ಆಪ್ ನಾವು ಎರಡ್ ರೀತಿ ನಾವು ನೋಡ್ಬೋದು, ಒಂದು iOS, ಇನ್ನೊಂದು ಆಂಡ್ರಾಯ್ಡ್ ಅಂತ. ಗಣೇಶ್ ಬಹಳ ಫಾಸ್ಟ್ ಆಗಿ ಹೇಳ್ಬೇಕಾದ್ರೆ ಇವರೆಲ್ಲ ಏನ ಸುಮ್ಮನೆ ಕರಿತಾ ಇದ್ರು ಅಂತ ಕೆಲವರು ಮುಗ್ಧರಿಗೆ ಅವ್ರಿಗೆ ಬೆದರ್ ಮಾಡ್ಬಿಡಿ ಫಾಸ್ಟ್ ಆಗಿ ಹೇಳಿ. ಎರಡನೇದಾಗಿ ಆಂಡ್ರಾಯ್ಡ್ ಆಪ್ ಅಂತ ಇದು ನಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ನಾವು ಅಲ್ಲಿ ಪ್ರಜಾಕೀಯ ಅಂತ ಹೊಡೆದ್ರೆ ನಾವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಈ ಆಪ್ ಅಲ್ಲಿ ಬರ್ತಾ ಇದೆ. ಹಾ, ಈ ಆಪ್ ಅಲ್ಲಿ ನೋಡಿ ಈ ತರ ಇರುತ್ತಲ್ಲ, ನೀವು ದಯವಿಟ್ಟು ಆಂಡ್ರಾಯ್ಡ್ ಹೋಗ್ಬಿಟ್ಟು ಪ್ರಜಾಕೀಯ ಅಂತ ಹೇಳ್ಬೇಕಂದ್ರೆ ದಯವಿಟ್ಟು ಪ್ರಜಾಕೀಯ PREJWKWYA ಅಂದ್ರೆ ಅದರಲ್ಲಿ ಕಂಪ್ಲೀಟ್ ವೆಬ್ಸೈಟ್ ಇಂದ ಪ್ರತಿಯೊಂದು ಫೋನ್ ಸಿಗುತ್ತೆ ನಿಮ್ಗೆ. ದಯವಿಟ್ಟು ಹೊರಗಡೆ ಫ್ಯಾನ್ಸ್ ದಯವಿಟ್ಟಪ್ಪ, ನಿಮ್ಗೆಲ್ಲ ಬಂದು ಎದುರು ನಾನು ಮಾತಾಡ್ತೀನಿ, ಆಮೇಲೆ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಐಫೋನು, ಆಮೇಲೆ ಆಂಡ್ರಾಯ್ಡ್ ಫೋನು. ಆಮೇಲೆ ಒಂದು ವೆಬ್ಸೈಟ್ ಮಾಡಿದ್ರು ಈಗ ಹುಡುಗರು ಪ್ರಸನ್ನ ಅವ್ರನ್ನ ಸೇರ್ಕೊಂಡು, ಅದು
ಪ್ರಜಾಕೀಯ ಡಾಟ್ ಓ ಆರ್ ಜಿ ಅಂತ. ಇದರಲ್ಲಿ ನಿಮಗೆ ಎಲ್ಲ ವಿಷಯಗಳು ಸಿಗುತ್ತೆ ನಮ್ದು. ಅಷ್ಟೇ ಅಲ್ವಾ, ಇಷ್ಟು ವಿಷಯ ಹೇಳ್ತಾ ಇದ್ದೀನಿ. ಇನ್ನೇನು ನಿಮ್ಗೆಲ್ಲ ಇದ್ರೆ ಕ್ವಶನ್ ಅಂಡ್ ಆನ್ಸರ್ ಡೌಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು, ನಿಮ್ಮ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅದೇ ಶಬಾಸ್ ಖಾನ್ ಅವರು ಬನ್ನಿ. ಶಬಾಸ್ ನೋಡಿ, ಇವ್ರು ನಮ್ಮ ಲಾಯರ್ ಬೆಂಗಳೂರಿಂದ ಬಂದಿದ್ದಾರೆ. ಇವರು ನಾವು ಇವರೇ ಅಷ್ಟೇ, ನಮಗೆ ನಮ್ಮ ಕಾನ್ಸೆಪ್ಟ್ ನೋಡಿದ್ರೆ ಒಂದ್ಸತಿ ತಲೆ ಗಿರ್ರಂತ ಇರಿದೆ. ಮಕ್ಕ ಹೇಳಿದ್ರೆ ನಿಜಾನ ಇದೆ ಮಾಡ್ತೀರ ನೀವು, ಏನಕ್ಕೆ ಮಾಡ್ತಾ ಇದ್ರೆ. ಬಟ್ ಇವ್ರಿಗೆ ಸ್ವಲ್ಪ ಡೌಟ್ ಇದೆ. ಪೊಲಿಟಿಕಲ್ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಚೀಫ್ ಲೀಡರ್ ಆಗಿರೋ ವರ್ಲ್ಡ್ ಮೇ ಮೇರಾ ಅಪ್ನಾ ಏಕ ರೆಕಾರ್ಡ್ ಹೈ, ಟಿವಿ ವರ್ಲ್ಡ್ ಜಿತ್ನೇ ಮೇರಾ ನಾಮ ಹೈ, ಔರ್ ಮೇನೆ ವರ್ಲ್ಡ್ ಕಿ ಬಹುತ್ ಸಾರಿ ಪಾರ್ಟಿಯೋ ಕೋ ಮೇ ಲೀಗಲ್ ಹೆಲ್ಪ್ ಕರ್ತಾ ಹೂಂ. ಸಿರ್ಫ್ ಇಂಡಿಯಾ ಮೇ ನಹೀ, ಮೋರ್ ದನ್ 400 ಪೊಲಿಟಿಕಲ್ ಪಾರ್ಟಿ ಕಾ ಮೇ ಚೀಫ್ ಲೀಗಲ್ ಆಗಿರೋ ಹೂಂ. ಔರ್ ಐಸಾ ಕನ್ಸೆಪ್ಟ್ ಮೇನೆ ಕಹಿ ನಹೀ ದೇಖಾ, ಇಸ್ಲಿಯೇ ಮೇನೆ ಉನ್ಕೊ ಎಂಡೋರ್ಸ್ ಕಿಯಾ. ಮೇನೆ ಕಹಾ ಕಿ ಆಪ್ ಬಿಲ್ಕುಲ್ ಆಯೇ ಔರ್ ಬನಾಯೇ ಪಾರ್ಟಿ ಕೋ, ಫಿರ್ ಜೋ ಭೀ ಮುಝ್ಸೇ ಲೀಗಲ್ ಹೆಲ್ಪ್ ಹೋಗಾ ಮೈ ಪೂರಾ ಲೈಫ್ ಟೈಮ್ ಕರೂಂಗಾ, ಯೇ ಭೀ ಬಿನಾ ಪೈಸೆ ಕೆ. ಯೇ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ಹೇಳಿದ್ರೆ ಸತ್ಯಕ್ಕೆ ಪವರ್ ಇರುತ್ತೆ, ಬಟ್ ನಾವು ಸತ್ಯದಿಂದ ಹೇಳಿದ್ರೆ ಅವ್ರ ಮೇಲೆ ಚಾರ್ಜ್ ಮಾಡೋಕೆ ಶುರು ಮಾಡ್ತೇನೆ. ನನಗೆ ಗೊತ್ತು, ಇವತ್ತು ನಾನು ತಂತ್ರ ಮಾಡ್ಕೊಂಡಿದ್ದಲ್ಲ ಮಕ್ಕಳಿಗೆ ತೋರಿದ್ರು ನೋಡಿ ಇದೇ ತರ ಮಾಡ್ತೀವಿ ನಾವು ಅಂತ. ನಾನು ಅವ್ರು ಕೇಳಿದೆ, ಮ್ಯಾನಿಫೆಸ್ಟೋ ಎಲ್ಲ ರಿಜಿಸ್ಟರ್ ಮಾಡಿಸಿ, ಮ್ಯಾನಿಫೆಸ್ಟೋ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಒಳಗಡೆ ಹಾಕೋ ಕಾನೂನು ತನ್ನಿ ಅಂತ. ಹಾ ಬೇಕು ಬೇಕು ಕರೋಂಗಿ ಅಂದ್ರು. ನಾನಿದ್ರ ಸಂತೋಷ್ ಹೇಗಿದವರು ನಮ್ಮ ಹಿಂದೆ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ರು, ಅವರು ಇದೇ ವಿಷಯ ಹೇಳಿದ್ರು. ಇವತ್ತು ಬರಬೇಕಾಗಿತ್ತವರು ಅವರು ಎಲ್ಲ ಡೆಲ್ಲಿಗೆ ಹೋಗಿರೋದ್ರಿಂದ ಅವ್ರ ಅಗತ್ಯ ಬಂದ್ರು ಪ್ರಜಾಕೀಯ ನಮ್ಮ ಇದಕ್ಕೋಸ್ಕರ, ಒನ್ ಇಯರ್ ಆನಿವರ್ಸರಿಗೋಸ್ಕರ. ಅವರು ಇದನ್ನು ಹೇಳಿದ್ರು, ನೀವು ಇದನ್ನ ಒಂದು ಇಶ್ಯೂ ಆಗಿಟ್ಕೊಳ್ಳಿ, ಇದನ್ನು ಮಾಡಿ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ನೋಡೋಣ, ಅವರು ನಮ್ಮ ಜೊತೆಲಿದ್ದಾರೆ. ಅಣ್ಣಾದವರವ್ರಿಗೂ ಇದನ್ನ ಹೇಳಿದ್ವಿ. ಅಣ್ಣಾದವರು ಒಂದು ಬಹಳ ಒಳ್ಳೆ ವಿಷಯ ಹೇಳಿದ್ರು. ನಾನು ಬಂದು ಅವರು ನಿಮ್ ಕ್ಯಾಂಡಿಡೇಟ್ಗೆ ಟ್ರೈನ್ ಮಾಡ್ತೀನಿ ಅಂತ ಇದು ಕೊಡ್ತೀನಿ ನಾನು ಅಂತ ಹೇಳಿದ್ರು. ತುಂಬಾ ದೊಡ್ಡ ವಿಷಯ. ನೋಡೋಣ ಅಂದ್ರೆ ಇಲ್ಲಿ ಹೇಳಿದ್ಮೇಲೆ ಮತ್ತೆ ಎಗೇನ್ ಒಂದು ಎಗೇನ್ ಒಂದು ಎಗೇನ್ ಮತ್ತೆ ನಾವು ಎಷ್ಟು ಸತ್ಯದಲ್ಲಿ ಇರ್ತೀವಿ ಅಂತ. ಯಾಕಂದ್ರೆ ಸೋತ್ ಕೂಡ್ಲೆ ಕುಗ್ಗೋಗೋದು, ಮತ್ತೇನ ಹಿಂದೆ ಹಿಂದೆ ಕೂಡ ಅಯ್ಯೋ ನಮ್ಗೆ ಎರಡನೇ ಆಗೋಯ್ತು ಅನ್ನೋ ಮಾತೇ ಇಲ್ಲ ಇಲ್ಲಿ. ನಮಗ್ ಸೋಲು ಇಲ್ಲ, ನಾವು ಹೇಳ್ಬಿಡಿದೀನಿ, ನಾವೊಂದು ಹೆಜ್ಜೆ ಇಟ್ಟಾಗಿದೆ, ನಾವು ಗೆದ್ದಾಗಿದೆ. ಇನ್ನೇನಿದ್ರು ಸತ್ಯ ಅನ್ನೋದು ಗೆಲ್ಬೇಕು, ಗೆದ್ದೆ ಗೆಲ್ಲತ್ತೆ. ಇರತ್ತಲ್ಲ ನಾಳೆ ಯಾವತ್ತೋ ಒಂದು ಗೆಲ್ಲಬೇಕು, ಇದೇ ಆಗ್ಬೇಕು ಅಷ್ಟೇ. ಸಂಪೂರ್ಣ ಬದಲಾವಣೆ ಬರ್ಬೇಕು, ಇದಾಗ್ಬೇಕು. ಸಣ್ಣ ಪುಟ್ಟ ಬದಲಾವಣೆ ಇವಾಗ ಆಗ್ತಾ ಇದ್ದಾರೆ, ನಾವು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಎಲ್ರು ಎಲ್ಲ ಕೆಲಸ ಮಾಡ್ತಿದ್ದಾರೆ. ಸೊ ನಾನಂತರೂ ಈ ತರ ಸಿಸ್ಟಮ್ ಬರಬೇಕು, ಇದು ನಿಜವಾದ ಸಂವಿಧಾನದಲ್ಲಿರುವಂತ ಪ್ರಜಾಪ್ರಭುತ್ವ ಇದು ಬರುತ್ತೆ ಅನ್ನೋ ನಂಬಿಕೆಯಿಂದ ಹೊರಟಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತುಂಬ ವಿಷಯ ಇದೆ. ಇಲ್ಲ ಇಲ್ಲ ಇಲ್ಲ, 6 months ತಗೊಂಬೋದು, 8 months ತಗೊಂಬೋದು. ನೀವು ಎಲೆಕ್ಷನ್ ಟೈಮಲ್ಲಿ ಕೆಲವರು ವರ್ಕ್ ಮಾಡಿರ್ತಾರೆ, ಎಂ ಪಿ ಎಲೆಕ್ಷನ್ ಬರ್ತೀವ ಸರ್ ನಾವು ರೆಡಿ ಆಗಿರೋದ ಅಂತ. ನಿಮ್ಮಿಷ್ಟ ಮತ್ತೆ ನೀವು ರೆಡಿ ಆಗಿದ್ರೆ ಆಗ್ಲಿ ಅಂತ ಅದು ಹೇಳಕ್ಕಾಗ. ನನಗೆ ತುಂಬಾ ಜನ ಕೇಳಿದ್ರು, ಎಂ ಪಿ ಎಲೆಕ್ಷನ್ ಬರ್ತೀನಿ ನಿಂತ್ಕೊಳ್ತೀರಾ? ನಾನು ಹೆಂಗ್ ನಿಂತ್ಕೊಂಡು, ನನಗೆ ಇಷ್ಟು ವಿಚಾರಗಳು ಬೇಕು, ಇದು ಟೈಮ್ ತಗೊಳತ್ತೆ, ಇದೆಲ್ಲ ರೆಡಿ ಆಗ್ಬೇಕು. ಈಗ ನಾಡಿದ್ದು ಎಂ ಪಿ ಎಲೆಕ್ಷನ್ ಇದೆ ಅಂತ ನಿಮ್ಮಂತ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ ಇದು. ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಇದ್ಕೊಳ್ತೀವಿ. ಅಕಸ್ಮಾತ್ ಅವರು ರೆಡಿ ಇರೋ ಬಂದ್ರೆ ನಮಗೆ ಕರೆಕ್ಟ್ ಅನ್ಸಿದ್ರೆ ನಿಮ್ಮ ಮುಂದೆ ಇರ್ತೀವಿ ಅದನ್ನ. ಸೊ ಖಂಡಿತ ನಿಲ್ಲಿಸ್ತೀವಿ ಆ ತರ. ಈಗೇನ್ ಮೊಬೈಲ್ ಫೋನ್ ಶೂಟ್ ಮಾಡೋದವ್ರೆ, ಸುಮ್ ಸುಮ್ಮನೆ ಸೆಲ್ಫಿ ತಗೊಂಡು ಶೂಟ್ ಮಾಡೋಣ ಆಗ್ತಾ ಇರ್ತಾರೆ. ಇವಾಗ ಸುಮ್ ಸುಮ್ಮನೆ ಏನೋ ಶೂಟ್ ಮಾಡ್ತಾರೆ. ಇವಾಗ ಇದೇನು ದೊಡ್ಡ ವಿಷಯ ಅಲ್ಲ, ನಿಜ. ಟೆಕ್ನಾಲಜಿ ನನ್ನ ಪ್ರಕಾರ ಕಲಿಯುಗದಿಂದ ಸತ್ಯದ ಕಡೆಗೆ ನಮ್ಮ ಪ್ರಪಂಚ ಹೋಗ್ತಾ ಇದೆ, ಸಂಪೂರ್ಣ ಹೋಗುತ್ತೆ. ಅದಕ್ಕೆ ಕಾರಣ ಟೆಕ್ನಾಲಜಿಯಿಂದ ಮಾತ್ರ. ಟೆಕ್ನಾಲಜಿ ನಮ್ಮನ್ನು ಕರ್ಕೊಂಡೋಗೋದು. ಮುಂಚೆ ನಾವು ಸುಳ್ಳು ಹೇಳ್ತಿದ್ವಿ, ಚೆನ್ನೈಗೆ ಹೋಗ್ಬಿಟ್ಟು ಅವ್ರ ಇಲ್ಲೇ ಇದ್ದೀವಿ ಹಲ್ಸೂರ್ ಹತ್ರ ಅಂತ. ಈಗ ಇನ್ನೂ ಸಿಗ್ತಾರೆ ಅವರ ಕಮ್ ನೀವು ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಆ ಸೀನ್ ಹೇಳೋದು ಬಿಡಿಯಾಗಿದೆ. ಈಗ ಎಂತಿ ವಿಡಿಯೋ ಕಾಲ್ ಮಾಡ್ತಾನೆ ಎಲ್ಲಿದ್ದೆ ನೀನು ಅಂತ. ನಾವು ಹೊರಗಡೆ ಎಲ್ಲ ರೂಮ್ ತೋರಿಸು ಎಲ್ಲಿದೆ ಎಲ್ಲ, ಈ ತರ ಪರಿಸ್ಥಿತಿ. ಆದ್ರಿಂದ ಸುಳ್ಳು ಹೇಳೋದು ಬಿಟ್ಟು ಬೆಟರ್ ಆಗಿರುತ್ತೆ, ಹ್ಯಾಪಿ ಆಗಿರ್ಬಿಡ್ಬೋದು. ನೋಡಿ ವಿನಯ್, ನಾನು ಇದನ್ನೇ ಮಾಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ. ಅಂತ ಕೇಳಿದ್ರು ಇರ್ತಾರೆ, ಬಟ್ ನಿಮಗೂ ಕಷ್ಟ ಆಗುತ್ತೆ. ಟೆಕ್ನಾಲಜಿ ಅಷ್ಟೊಂದು ಬೆಳೀತದೆ. ಒಬ್ರು ಆರೋಪಿ ಅಂತ ಒಬ್ರು ಒಂದು ಟೀಮ್ ಒಂದು ಹುಡುಗ ಒಂದು ಆಗಿ ಒಂದು ಇದು ಮಾಡ್ತೀನಿ. ನಿಮ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೊಬೈಲ್ನಲ್ಲಿ ಎಷ್ಟು ಬ್ಯೂಟಿಫುಲ್ ಒಂದು ವಾರ್ಡಲ್ಲಿ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೇಕಂದ್ರೆ ಅವ್ರು ಹೇಳ್ತಾರೆ ಹುಡುಗ ಸರ್ ವಾರ್ಡ್ ಹೋಗಿ ಗಲಿ ಇದೆಯಾ, ಒಂದು ಫೋಟೋ ತೆಗಿರಿ ಸರ್, ಅದೆಲ್ಲ ಕಿತ್ತೋಗಿದೆ ಅವ್ರು ಫೋಟೋ ತೆಗಿರಿ ಟಕ್ ಅಂತ ಎಲ್ಲರಿಗೂ ಲಿಂಕ್ ಆಗುತ್ತೆ. ಅದು ಆ ವಾರ್ಡಲ್ಲಿ ಇಂಜಿನಿಯರ್ಗೆ ಕಾರ್ಪೊರೇಟರ್ಗೆ ಎಲ್ಲರಿಗೂ ಓಪನ್ ಆಗುತ್ತೆ. ಬಟ್ ಅದನ್ನು ಲಿಂಕ್ ಆಗಬೇಕಷ್ಟೇ, ಗೌರ್ಮೆಂಟ್ ಅದನ್ನು ಇನ್ಸಿಸ್ಟ್ ಮಾಡ್ಬೇಕು ಎಲ್ಲರೂ ಲಿಂಕ್ ಆದ್ರೆ ಟಕ್ ಅಂತ ಇರುತ್ತೆ. ಟಿಕೆಟಿಂಗ್ ಸಿಸ್ಟಮ್ ಅಂತ ಕಾರ್ಪೊರೇಟಲ್ಲಿ
ಅಲ್ಲದೆ ಅವರು 3 ಡೇಸ್ ಅಲ್ಲಿ ಸಾಲಿ ಮಾಡಲಿಲ್ಲ ಅಂದ್ರೆ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಅದು ಎಸ್ಕಲೇಟ್ ಆಗುತ್ತೆ ಮೇಲುಗಡೆಗೆ. ಸೊ ಅವನಿಗೆ ಬ್ಲಕ್ ಮಾರ್ಕ್ ಬೀಳುತ್ತೆ ಅಥವಾ ಅವನ ಸಾಲು ಮಾಡಿದ್ರೆ ಅವನಿಗೆ ಪ್ಲಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಈ ಮಾರ್ಕ್ಸ್ ಗಳ ಆಧಾರದ ಮೇಲೆ ಹೆಚ್ಚಿನ ವೆಚ್ಚಲೆಚ್ಚು ಇಟ್ಕೊಂಡ್ಬೇಕು ಅವರು. ನೋಡಿ ನಾನು ಇಷ್ಟು ಕೆಲಸ ಮಾಡಿದ್ರು ನನ್ನ 99% ಬಂದಿದೆ ನನಗೆ ವೋಟ್ ಹಾಕಿ ಅನ್ಬೇಡ ಅಂತ ಕಾಲ ಬರುತ್ತೆ, ಖಂಡಿತ ಆಗುತ್ತೆ. ಓಕೆ ಸತ್ಯದ ಬಲ ತುಂಬಾ ಜೋರಾಗಿರುತ್ತೆ ಎಲ್ಲ ಹಳದಿನಕ್ಕಿಲ್ಲ. ತುಂಬಾ ನಿಜ ಹೇಳ್ತೀನಿ ಕೇಳಿ, ಒಂದೇ ಒಂದು ಹೇಳ ನಾನು ಇದೊಂದು ಬಹಳ ವಿಷಯ ಎಲ್ಲರೂ ಹೇಳ್ತೀನಿ, ಪ್ರಜಾಕೇಸ್ ಎಲ್ಲ ಹೇಳ್ತೀನಿ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ. ರೆವಲ್ಯೂಷನ್ ಆಗ್ಲಿ ಚೇಂಜಸ್ ಆಗ್ಲಿ ಆಗ್ಬೇಕಾದ್ರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ, ದ್ವೇಷದಿಂದ ಅಲ್ಲ. ದ್ವೇಷದಿಂದ ನೀವು ಏನೂ ಚೇಂಜ್ ಮಾಡಕ್ ಸಾಧ್ಯ ಅಲ್ಲ, ಪ್ರೀತಿಯಿಂದ ಎಲ್ಲರನ್ನೂ ಚೇಂಜ್ ಮಾಡಬೇಕು. ಅವ್ರಿಗೂ ಬೇಕಾಗಿದೆ, ಅವ್ರಿಗೂ ಫರಪ್ ಆಗ್ಬಿಟ್ಟಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ. ಪಾಪ ಸಿಸ್ಟಮ್ ಅಲ್ಲಿ ಹೇಳಿದ್ದಾರೆ, ಈಗ ನೋಡಿ ನಾನೇ ಇಲ್ಲಿ ಭಯ ಪಡಕ್ ಶುರು ಮಾಡಿದ್ರೆ ಗೆಲ್ತೀನಿ ಸೋಲ್ತೀನಿ ಅಂತ ನಾನು ಹುಡುಕ್ತೀನಿ. ಯಾರು ಫೇಮಸ್ ವ್ಯಕ್ತಿ ಯಾರು ನಿಲ್ಸಿದ್ರೆ ಅಟ್ಲೀಸ್ಟ್ ನನಗೆ 20,000 ಓಟ್ ಬರ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕರಪ್ಷನ್. ಅದು ಕರಪ್ಷನ್ ಅನ್ಕೊಳ್ಳೋಣ ನಾವು ಗೆಲ್ಬೇಕಪ್ಪ, ಗೆದ್ರಿಂದ ನೀವೇನಾದ್ರು ನೋಡ್ರಿ ಅಂತಾರೆ. ಸೊ ಗೆಲ್ಲಕ್ಕೆ ಮುಂಚೆನೆ ಬಹಳ ಬೇರೆ ಕೆಲಸಗಳು ಮಾಡಿಬಿಡ್ತೀವಿ ನಾವು. ಸೊ ಇದು ಆಗುತ್ತೆ. ನಾವು ಹೇಳಿದ್ದು ಅವ್ರಿಗೂ ಬೇಕಾಗಿದೆ ಒಂದು ಒಳ್ಳೆ ಸಮಾಜ. ಈಗಿರೋ ಪೊಲಿಟಿಷಿಯನ್ಸ್ಗೂ ಅವರು ಟ್ರೈನ್ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ಸಿಸ್ಟಮ್ ಅಲ್ಲಿ ಮಾಡ್ತಿರೋ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳ್ತಿರೋದು ಕಂಪ್ಲೀಟ್ ಚೇಂಜ್ ಇದು ಆಗುತ್ತಿದೆ. ಇದು ಲೈಫ್ ಲೈನ್ ಇದೆ, ಡೆಡ್ ಲೈನ್ ಇಲ್ಲ ಇದಕ್ಕೆ. ಇದು ಲೈಫ್ ಅಲ್ಲಿ ಹೋಗ್ತಾ ಇರುತ್ತೆ, ಹಂಗೆ ಲೈನ್ ಇದು. ಕಮ್ಮಿ ಇಲ್ಲ, ಯಾರು ಕಟ್ಟೇ ಇಲ್ಲ ಅಲ್ಲ. ಸಿನಿಮಾ ಯಾರು ಕಟ್ಟಿಲ್ಲ, ಆಮೇಲೆ ಈ ತರ ಐಡಿಯಾ ಇಟ್ಕೊಂಡೆಲ್ಲ ಕಟ್ಟಿಲ್ಲ ಅನ್ಸುತ್ತೆ. ಸಕ್ಸಸ್ ಆಗೋಗಿದೆ ಅಂತ ಹೇಳ್ತಾ ಇರೋದು ಅದೆಲ್ಲ ಇಲ್ಲಿ ಬಿಡಿ. ಕೇಳಿ ಒಂದು ನಿಮಿಷ, ನಾನು ಫಸ್ಟ್ ಹೇಳಿದೆ ಸುಳ್ಳು ಸಖತ್ತಾಗಿ ಹೇಳುತ್ತೆ. ಆ ಸುಳ್ಳು ಇಟ್ಕೊಂಡ್ರೆ ನಿಮ್ಗೆ ಒಂಥರ ಕುದುರೆ ತರ ಗಡಗಡ ಅದು ಮಜಾ ಇದೆ ಅಂತ ಯಾಕಂದ್ರೆ ನೋಡ್ಬಿಡಿದೀವಿ ನಾವು. ನಮ್ಮ ಮೈಂಡ್ ಹೆಂಗೆ ಅಂದ್ರೆ ಎಕ್ಸಾಂಪಲ್ ಬಂದ ಸೆಟ್ ಆಗಿರುತ್ತೆ ನಮ್ದು. ಇದು ಬೇರೆ ಹೇಳಿದಾಗ ವಿಚಿತ್ರ ಅನ್ಸುತ್ತೆ. ನನ್ನ ಸಿನಿಮಾ ಹೇಳ್ತಾರೆ ಫಸ್ಟ್ 2-3 ಸಿನಿಮಾ ಮಾಡಿದ್ನಲ್ಲ ಏನೇ ಇದು ಅರ್ಥ ಆಗಲ್ಲ, ಗಂಗೆ ನೋಡಿದ ಮೇಲೆ ಅರ್ಥ ಆಯ್ತು. ಬಟ್ ಇದು ಅರ್ಥ ಆಗುತ್ತೆ, ಇದು ಕ್ಲೀನಾಗಿ ಅರ್ಥ ಆಗಿಬಿಡಿದೆ. ಇದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಅಲ್ಲ, ಇದು ವಿಶ್ವಾಸ ಇದೆ ಖಂಡಿತ ಆಗುತ್ತೆ ಅಂತ. ಹೌದೌದು, ಯಾವ ಒಂದು ಸಮಸ್ಯೆಯನ್ನು ಹಿಡ್ಕೊಂಡು ಬೆಳೆಯುತ್ತೆ. ನಾವು ಹಿಡ್ಕೊಂಡಿರುವ ಸಮಸ್ಯೆಯಲ್ಲಿ ಎಲ್ಲ ಸಮಸ್ಯೆಗಳಿದೆ. ರಾಜಕೀಯದಲ್ಲೇ ದೊಡ್ಡ ಸಮಸ್ಯೆ, ಬೇರೆ ಬಿಟ್ಬಿಡಿ ರಾಜಕೀಯದಲ್ಲದೆ ದೊಡ್ಡ ಸಮಸ್ಯೆ. ಅದು ಫಸ್ಟ್ ತೊಳೆದೋಗ್ಬೇಕು ಇಲ್ಲಿಂದ. ರಾಜ ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜ ಬರೋದೇ ಮೊದಲನೇ ಮಿಸ್ಟೇಕ್. ದುಡ್ಡು ಇರೋನು ಅವನು ವೋಟ್ ಹಾಕೋದು, ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ನಾನೇ ಸಿಂಪಲ್ ಆಗಿ ಹೇಳ್ತೀನಿ, ಯಾರೋ ಒಬ್ಬರಿಗ ಇವಾಗ ಕಳಿಂಗ ಅವ್ರನ್ನ ತೋರಿಸ್ಬಿಟ್ಟು ಇವ್ರು ಬಹಳ ನಾಲೆಜ್ ಇದೆ ಇವ್ರು ವೋಟ್ ಹಾಕಿ ಅಂದಾಗ ಎದುರುಗಡೆ ಇಬ್ಬರು ಫೇಮಸ್ ವ್ಯಕ್ತಿಗಳು ನಿಂತಿರ್ತಾರೆ, 10 ಸತಿ 5 ಸತಿ ಗೆದ್ದಿರ್ತಾರೆ. ನಿಮಗೆ ಡೌಟ್ ಆಗುತ್ತೆ ಇರ್ಲಿ ಬಿಡಪ್ಪ, ಯಾಕೆ ಸ್ಕೀರ್ಗೆ ಹಾಕ್ಬೋದು 1 ಸತಿ ಅಂತ. ಇದು ಚೇಂಜ್ ಆಗಬೇಕು, ಇದು ಚೇಂಜ್ ಜನಗಳಲ್ಲಿ ಆಗಬೇಕು. ಜನಗಳ ವಿಚಾರ ನೋಡಿ ವೋಟ್ ಹಾಕ್ಬೇಕು. ನಾನು ಹೇಳ್ತಿರೋದು ಪಕ್ಷನೇ ನೋಡ್ಬಿಟ್ಟು ವ್ಯಕ್ತಿನೇ ನೋಡ್ಬೋದು, ವ್ಯಕ್ತಿ ಏನ್ ವಿಚಾರ ಹೇಳ್ತೀಯಾನೆ ಅಂತ. ನನ್ನ ಪ್ರಕಾರ ಇದೇ ಉತ್ತಮ ಪ್ರಜಾಕೀಯ ಪಕ್ಷ. 5 ವರ್ಷ ಆದ್ಮೇಲೆ ಚೇಂಜ್ ಆಗ್ಬೇಕು, ಅದು ಕೂಡ ಸಿಂಪಲ್ ಚೇಂಜ್ ಆಗ್ಬೇಕು. ಅದು ಬ್ಯಾಂಡ್ ಆಗ್ಬಿಡ್ಬಾರ್ದು ಮತ್ತೆ. ಏನೇನು ನಮ್ಮ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಕ್ರಿಯೇಟ್ ಆಗ್ತಾವಲ್ಲ ರಜನಿಕಾಂತ್, ಡಾಕ್ಟರ್ ರಾಜ್ಕುಮಾರ್ ಆ ಥರ ಅವ್ರು ಪಿಚ್ಚರ್ ಅಂದ್ರೆ ಹೋಗಿರ್ಬೇಕು. ಆ ಥರ ಆ ಥರ ಪಕ್ಷಗಳು ಹಂಗೆ ಆಗ್ಬಿಟ್ಟಿದೆ. ಒಳ್ಳೆ ಸಿಂಬಲ್ ಇಟ್ಕೊಂಡ್ಬಿಟ್ಟು ಕಾಲು ಮುಚ್ಕೊಳ್ಳೋದು ಅವ್ರು ಹಾಕ್ಬೋಣ ಅಂತ ಅವ್ರು ಏನು ಹೇಳ್ತಾರೆ ಬಿಡ್ತಾರೆ. ಹಂಗೆ ಹಾಕ್ಬಾರ್ದು, ಪಕ್ಷಗಳ ಸಿಂಬಲ್ ಚೇಂಜ್ ಆಗಬೇಕು. ಅವಾಗ ವಿಚಾರಗಳು ಕೇಳ್ತಾರೆ ಜನ, ವಿಚಾರಗಳು ಕೇಳುವಂತ ಒಂದು ಪರಿಸ್ಥಿತಿ ಬರಬೇಕು. ಹೇಳೋಣ, ಆಗ್ಬೋದು, ಖಂಡಿತ ಆಗುತ್ತೆ. ಪಯತೆಯಿಂದ ಹೇಳ್ತಾರೆ ಉಪೇಂದ್ರ ಹೇಳಿದ್ರು ಇದನ್ನ ಅಂತ. ನೀವು ಜಾಪ್ಕ ಇಟ್ಕೊಂಡಿರ್ತೀರ ಅಲ್ಲಿ. ಅಲ್ಲ, ಒಂದು ಕಾಲ ಇತ್ತು ಕೇಳಿ, ಅದೇ ಹೇಳಿದ್ ನಾನು. ನೋಡಿ ಒಂದ್ ಹೇಳ್ತೀನಿ ನಿಮಗೆ, ನಾನು ಅದೇ ನಂಬಿರೋದು ಸತ್ಯ ಇಡೀ ಪ್ರಪಂಚ ಸುತ್ತಿತ್ತು ಅಂತ. ಅದಕ್ಕೆ ಹೇಳಿದ್ ನಾನು ಈ ಗಣಪತಿ ತರ ಸುಬ್ರಹ್ಮಣ್ಯ ಬರೀತೀವಿ ಡೌಟ್ ಆಗ ಗಣಪತಿ ಅಪ್ಪಮ್ಮನ ಸುತ್ತ ಹೋಗ್ಬಿಟ್ಟು ಅಂತ ಅಂದ್ರೆ ಪ್ರಪಂಚನ ಸುತ್ತ ಹೋಗ್ಬಿಟ್ಟು ಅಂತ ಅಲ್ವಾ. ಇದೆಲ್ಲ ಕತೆ ಕೇಳಿದೀವಿ ನಾವು.
ಖಂಡಿತ ಆಗುತ್ತೆ. ಅವ್ರು ನವಿಲಿರಲಿಲ್ಲ, ಹೊಟ್ಟೆ ಇತ್ತು, ಎಲ್ಲ ಇತ್ತು, ಬಟ್ ಅವ್ರಿಗೆ ಐಡಿಯಾ ಇತ್ತು. ತಕ್ಕಂತ ಈಶ್ವರ ಪಾರ್ವತಿನೇ ಸುತ್ತಿರೋದ್ಬಿಟ್ಟ ಕಿಲಾಡಿ. ಕರೆಕ್ಟ್ ತಾನೆ? ಅಂತ ಕಿಲಾಡಿಗಳು, ಗಣೇಶ ಅಂತ ಕಿಲಾಡಿಗಳು ನಮ್ಮ ಪಕ್ಷಕ್ಕೆ ಬರ್ತಾರೆ, ಪ್ರಜಾಕೀಯ ಸ್ಥಾಪಿಸ್ತಾರೆ. ನಾವು ಸೆಂಟ್ರ್,